ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಮಯಕ್ಕೆ ಸ್ವಾಗತ. ನಾನು ಆರ್ ಜೆ ಮುಂಜು ಹಿರೋಳಿ. ಆರ್ ಎನ್ ರೆಡ್ಡಿ ಅರ್ಪಿಸುವ ಮೂವಿ ಮೆಲೋಡೀಸ್ ಆರ್ಕೆಸ್ಟ್ರಾ ಕಲಬುರಗಿಯ ವತಿಯಿಂದ ಕನ್ನಡ ಹಾಗೂ ಹಿಂದಿ ಓಲ್ಡ್ ಹಿಟ್ಸ್ಗಳ ಸದಾಬಹಾರ್ ನಗಮೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆರ್ ಎನ್ ರೆಡ್ಡಿ ಅರ್ಪಿಸುವ ಮೂವಿ ಮೆಲೋಡೀಸ್ ಆರ್ಕೆಸ್ಟ್ರಾ ಕಲಬುರಗಿಯ ವತಿಯಿಂದ ಓಲ್ಡ್ ಹಿಟ್ಸ್ ಹಿಂದಿ ಮತ್ತು ಕನ್ನಡ ಗೀತೆಗಳ ಸದಾಬಹಾರ್ ನಗಮೆ ಕಾರ್ಯಕ್ರಮವು ದಿನಾಂಕ 25 ಡಿಸೆಂಬರ್ 2022 ರವಿವಾರದಂದು ಸಂಜೆ 6 ಗಂಟೆಯಿಂದ ರಾತ್ರಿ 9:30 ಗಂಟೆಯವರೆಗೆ ಕಲಬುರಗಿ ನಗರದ ಜಗತ್ ರಸ್ತೆಯ ದಿ ಐಡಲ್ ಫೈನ್ ಆರ್ಟ್ ಕಾಲೇಜಿನ ಆವರಣದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಸುಭಾಷ್ ರಾಠೋಡ್, ಕಲಬುರಗಿಯ ಉದ್ದಿಮೆದಾರರಾದ ಶಿವಕುಮಾರ ಸ್ವಾಮಿ, ಕಲಬುರಗಿ ಗ್ರಾಮೀಣ ಡಿವೈಎಸ್ಪಿ ಉಮೇಶ್ ಬಿ ಚಿಕ್ಕಮಾಟ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವನಸಿಂಗ್ ಎಂ ಠಾಕೂರ್ ಹಾಗೂ ಬ್ರಹ್ಮಪುರ ಬಡಾವಣೆಯ ಪಾಲಿಕೆಯ ಸದಸ್ಯರಾದ ರಾಮು ಗುಮ್ಮಟ್ ಆಗಮಿಸಿದ್ದರು. ಪವಿತ್ರವಾಗಿರ್ತಕ್ಕಂಥ ದಿನ ಈ ದೇಶದಲ್ಲಿ ಅನೇಕ ಸಾಧು ಸಂತರು ಧರ್ಮಗಳ ಒಂದು ಆಧಾರದ ಮೇಲೆ ಹಾಕಿ ಹೋಗಿರ್ತಕ್ಕಂಥ ಕ್ರಿಶ್ಚನ್ ಧರ್ಮದ ಧರ್ಮಗುರು
ಡಿಸೆಂಬರ್ 28ರಿಂದ 30ರವರೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಜ್ಞಾನಗಂಗೆಯ ಆವರಣದಲ್ಲಿ 2022-23ನೇ ಸಾಲಿನ ಅಂತರ್ ಮಹಾವಿದ್ಯಾಲಯಗಳ ಯೋಜನೋತ್ಸವ 2022 ಜರುಗಲಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಪ್ರತಿ ವರ್ಷದಂತೆ 2022-23ನೇ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಅಂತರ್ ಮಹಾವಿದ್ಯಾಲಯ ಯುವಜನೋತ್ಸವ 2022 ಕಾರ್ಯಕ್ರಮವನ್ನು ಇದೇ ಡಿಸೆಂಬರ್ 28, 29 ಮತ್ತು 30ರಂದು 3 ದಿನಗಳ ಕಾಲ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಜ್ಞಾನಗಂಗಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬೇಕು ಎಂದು ಕುಲಸಚಿವರಾದ ಡಾಕ್ಟರ್ ಬಿ ಶರಣಪ್ಪ, ಕೆಎಸ್ ಮತ್ತು ವಿದ್ಯಾರ್ಥಿ ಕಲ್ಯಾಣಾಧಿಕಾರಿ ಹಾಗೂ ಸಾಂಸ್ಕೃತಿಕ ಸಂಯೋಜಕರಾದ ಪ್ರೊಫೆಸರ್ ಕೆ ಲಿಂಗಪ್ಪ ಅವರು ಇಂದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಕರೋನಾ ನಂತರದ ದಿನಗಳಲ್ಲಿ ಹೆಚ್ಚು ಕಡಿಮೆ 3 ವರ್ಷಗಳ ಕಾಲ ಯಾವುದೇ ಚಟುವಟಿಕೆಗಳು ನಡೆದಿರಲಿಲ್ಲ. ವಿಶೇಷವಾಗಿ ಈ ರೀತಿಯ ಯುವಜನೋತ್ಸವ ಚಟುವಟಿಕೆಗಳು ಮತ್ತು ಕ್ರೀಡಾ ಚಟುವಟಿಕೆಗಳು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭಗೊಂಡಿವೆ. ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಂತರ ಮಹಾವಿದ್ಯಾಲಯ ಕ್ರೀಡಾಕೂಟ ಇದೀಗ ತಾನೇ ಪ್ರಾರಂಭಗೊಂಡಿದೆ. ಬಿಂದು ರಾಣಿ ಅಂತಕ್ಕಂಥ ಇಂಟರ್ನ್ಯಾಷನಲ್ ಅಥ್ಲೀಟ್ ಅವರು ಈ ಕ್ರೀಡಾ ಚಟುವಟಿಕೆಗಳಿಗೆ ಚಾಲೆಂಜನ್ನು ನೀಡಲಿದ್ದಾರೆ. ಇನ್ನೊಂದು 15 ನಿಮಿಷಗಳಲ್ಲಿ ತಾವು ಅದನ್ನು ದಯವಿಟ್ಟು ವೀಕ್ಷಿಸ್ಬೋದು. ಬಹುಮುಖ್ಯವಾಗಿ ಈ ಯುವಜನೋತ್ಸವಕ್ಕೆ ಬರೋದಾದರೆ ಈ 22-23ನೇ ಶೈಕ್ಷಣಿಕ ಸಾಲಿನ ಅಂತರ ಮಹಾವಿದ್ಯಾಲಯಗಳ ಯುವಜನೋತ್ಸವವನ್ನು 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. 28, 29 ಮತ್ತು 30 ಪ್ರಮುಖವಾಗಿ ಈ 3 ದಿನಗಳ ಕಾಲ ಈ ಒಂದು ಯುವಜನೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಶೇಷ ಯುವಜನೋತ್ಸವ ಚಟುವಟಿಕೆಗಳ ಕುರಿತು ವಿದ್ಯಾರ್ಥಿ ಕಲ್ಯಾಣಾಧಿಕಾರಿಗಳು ಪುರಸಚಿವರು ತಮಗೆ ಕೊಳ್ಳಿದ್ದಾರೆ. ಭಾಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ, ಈ ಯುವಜನೋತ್ಸವದ ವೈಶಿಷ್ಟ್ಯತೆ ಅಥವಾ ವಿಶೇಷತೆ, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಸಂಸ್ಥೆ ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಮತ್ತೊಮ್ಮೆ ಬಹುದೊಡ್ಡ ಒಂದು ಯುವಜನೋತ್ಸವ ಚಟುವಟಿಕೆಗೆ ನಮಗೆ ಅವರು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ದಕ್ಷಿಣ ಪೂರ್ವ ವಲಯದ ಅಂತರ ವಿಶ್ವವಿದ್ಯಾಲಯಗಳ ಯುವಜನೋತ್ಸವ, ಸೌತ್ ಈಸ್ಟ್ ಝೋನ್ ಇಂಟರ್ ಯೂನಿವರ್ಸಿಟಿ ಯೂತ್ ಫೆಸ್ಟಿವಲ್ ವಿಚ್ ಈಸ್ ಬೀಯಿಂಗ್ ಅಲಾಟೆಡ್ ಟು ಗುಲ್ಬರ್ಗಾ ಯೂನಿವರ್ಸಿಟಿ ಬೈ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್. ಅದು ಬಹಳ ಒಂದು ದೊಡ್ಡ ಚಟುವಟಿಕೆ ಆಗಿರೋದ್ರಿಂದ ಭಾಳಷ್ಟು ತಮ್ಮೆಲ್ಲರಿಗೂ ಗೊತ್ತಿದೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಮಟ್ಟದ, ವಲಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಯುವಜನೋತ್ಸವಗಳನ್ನು ಮತ್ತು ಕ್ರೀಡಾಕೂಟಗಳನ್ನು ಆಗಲೇ ನಡೆಸಿದಂಥ ಖ್ಯಾತಿಯನ್ನು ಪಡೆದಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಇಂದಿನ ಈ ಮುಂದಿನ ಯುವಜನೋತ್ಸವ ಏನು ನಡಿಬೇಕಾಗಿದೆ, ಆ ಯುವಜನೋತ್ಸವಕ್ಕೆ ಇದು ಸಿದ್ಧಗೊಳ್ತಕ್ಕಂಥ ಒಂದು ವೇದಿಕೆ. ಇಲ್ಲಿ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಿ ಪದಕ ಪ್ರಶಸ್ತಿಗಳನ್ನು ಪಡೆದಂಥ ಪ್ರತಿಭಾನ್ವಿತ ವಿದ್ಯಾರ್ಥಿ ಕಲಾವಿದರು ಆ ದಕ್ಷಿಣ ಪೂರ್ವ ವಲಯದ ಅಂತರ ವಿಶ್ವವಿದ್ಯಾಲಯ ಯುವಜನೋತ್ಸವದಲ್ಲಿ
ಜನವರಿ ಇಪ್ಪತ್ತೇಳರಿಂದ ಮೂವತ್ತೊಂದರವರೆಗೂ ಐದು ದಿನಗಳ ಕಾಲ ಸುಮಾರು 2000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿ ಕಲಾವಿದರು ಭಾಗವಹಿಸ್ತಾರೆ 100ಕ್ಕಿಂತ ಹೆಚ್ಚು ವಿಶ್ವವಿದ್ಯಾಲಯಗಳು ಭಾಗವಹಿಸ್ತವೆ ಮೂರು ರಾಜ್ಯಗಳನ್ನು ಒಳಗೊಂಡು ಛತ್ತೀಸ್ಗಢ ಕರ್ನಾಟಕ ಮತ್ತು ತೆಲಂಗಾಣ ಈ ಮೂರು ರಾಜ್ಯಗಳ ಎಲ್ಲ ವಿಶ್ವವಿದ್ಯಾಲಯಗಳು ಇದರಲ್ಲಿ ಭಾಗವಹಿಸ್ತವೆ ಹೀಗಾಗಿ ಅದರ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೋತ್ಸವ ಭಾಳ ವಿಶಿಷ್ಟತೆಯನ್ನು ಪಡೆದುಕೊಂಡಿದೆ ಅಷ್ಟೇ ನಮ್ಮ ಎಲ್ಲ ವಿದ್ಯಾರ್ಥಿ ಕಲಾವಿದರು ತಮ್ಮ ಪ್ರತಿಭೆಯೊಂದಿಗೆ ಮುಂದಿನ ಈ ಒಂದು ಯುವಜನೋತ್ಸವಕ್ಕೆ ಅಣಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ಯುವಜನೋತ್ಸವ ಒಂದು ವಿಶಿಷ್ಟತೆಯನ್ನು ಪಡೆದಿದೆ 2022-23ನೇ ಶೈಕ್ಷಣಿಕ ಸಾಲಿನ ಅಂತರ್ ಮಹಾವಿದ್ಯಾಲಯ ಯುವಜನೋತ್ಸವ 2022 ಕಾರ್ಯಕ್ರಮವನ್ನು ಇದೇ ಡಿಸೆಂಬರ್ 28, 29, 30 ಗುಲ್ಬರ್ಗ ವಿಶ್ವವಿದ್ಯಾಲಯದ ಜ್ಞಾನಗಂಗಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಅಂಗವಾಗಿ ವಿಶ್ವವಿದ್ಯಾಲಯದಲ್ಲಿ ಸಾಂಸ್ಕೃತಿಕ ವಾತಾವರಣ ನಿರ್ಮಿಸಲು ಕಾರ್ಯಸೌಧದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದವರೆಗೆ ಬೆಳಗ್ಗೆ 9 ಗಂಟೆಗೆ ಜಾನಪದ ಕಲಾ ತಂಡಗಳ ನೃತ್ಯ ಮತ್ತು ವಾದ್ಯ ಮೇಳಗಳೊಂದಿಗೆ ಯುವಜನೋತ್ಸವ ಮೆರವಣಿಗೆ ಆರಂಭಗೊಳ್ಳಲಿದೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಿಸೆಂಬರ್ 28ರಂದು ಬೆಳಗ್ಗೆ 11 ಗಂಟೆಗೆ ಕರ್ನಾಟಕದ ಗಾನಕೋಗಿಲಿ ಎಂದೇ ಪ್ರಸಿದ್ಧರಾದ ಶ್ರೀಮತಿ ಬಿಆರ್ ಛಾಯಾ ಚಲನಚಿತ್ರ ಹಿನ್ನೆಲೆ ಗಾಯಕರು ಬೆಂಗಳೂರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅಂತರ್ ಮಹಾವಿದ್ಯಾಲಯ ಯುವಜನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾಂಸ್ಕೃತಿಕ ಸ್ಪರ್ಧಾ ಚಟುವಟಿಕೆಗಳಿಗೆ ಚಾಲನೆ ನೀಡಲಿದ್ದಾರೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಗೌರವನೀಯ ಕುಲಪತಿ ಪ್ರೊಫೆಸರ್ ದಯಾನಂದ್ ಅಗಸರ್ ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸದಸ್ಯರಾದ ಶ್ರೀಮತಿ ಪ್ರತಿಭಾ ಚಾಮ ವಿದ್ಯಾ ವಿಷಯ ಪರಿಷತ್ ಸದಸ್ಯ ಶ್ರೀ ನಿಂಗ ಎಸ್ ಹಿರೇಮಠ್ ಮೌಲ್ಯಮಾಪನ ಕುಲ ಸಚಿವ ಪ್ರೊಫೆಸರ್ ಜ್ಯೋತಿ ಧರ್ಮಪ್ರಕಾಶ್ ಹಣಕಾಸು ಅಧಿಕಾರಿ ಪ್ರೊಫೆಸರ್ ಎನ್ ಬಿ ನಡುವಿನಮನಿ ಗೌರವ ಉಪಸ್ಥಿತಿ ಇರಲಿದ್ದಾರೆ ವಿದ್ಯಾರ್ಥಿಗಳ ಕಲಾಪ್ರತಿಭೆ ಮತ್ತು ಕೌಶಲ್ಯಗಳನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಾದ ವೃತ್ತಿಕಲೆ ದೃಶ್ಯಕಲಾ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವ ನಿಟ್ಟಿನಲ್ಲಿ ಯುವ ಉತ್ಸಾಹಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಪ್ರತಿಭೆಗಳನ್ನು ಗುರುತಿಸಿ ಪೋಷಿಸಲು ವೈವಿಧ್ಯಮಯವಾದ 27 ಬಗೆಯ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಸಾಂಸ್ಕೃತಿಕ ವಾತಾವರಣದ ಆಕರ್ಷಣೆ ಕೇಂದ್ರವಾದ ಜ್ಞಾನಗಂಗದ ಆವರಣದಲ್ಲಿ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿಭಾಗಗಳ ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರಗಳಲ್ಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದಾರೆ ವಿದ್ಯಾರ್ಥಿ ಕಲಾವಿದರಿಗಾಗಿ ವೃಂದಗಾಯನ ಏಕವ್ಯಕ್ತಿ ಸ್ವರ ಗಾಯನ ವೃಂದಗಾಯನ ಪಾಶ್ಚಿಮಾತ್ಯ ರಸಪ್ರಶ್ನೆ ಬರಹ ಅಂಟುಪತ್ರಗಳ ತಯಾರಿಕೆ ಮಣ್ಣಿನ ಆಕೃತಿ ಪ್ರಹಸನ ಏಕಾಂಕ ನಾಟಕ ಶಾಸ್ತ್ರೀಯ ಏಕವ್ಯಕ್ತಿ ಗಾಯನ ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟಲ್ ಸೋಲು ಲಘು ಸಂಗೀತ ಜಾನಪದ ಸಂಗೀತ ವಾಕ್ಪಟುತ್ವ ಸ್ಪರ್ಧೆಗಳು ಚರ್ಚಾ ಸ್ಪರ್ಧೆ ರಸಪ್ರಶ್ನೆ ಛಾಯಾಚಿತ್ರ ಸ್ಪರ್ಧೆ ಪ್ರತಿಷ್ಠಾಪನಾ ಕಲೆ ಮತ್ತು ಮೆಹಂದಿ ಪೇಂಟಿಂಗ್ ರಂಗೋಲಿ ಮೂಕಾಭಿನಯ ಅನುಕರಣೆ ಶಾಸ್ತ್ರೀಯ ನೃತ್ಯ ಜಾನಪದ ಅಥವಾ ಬುಡಕಟ್ಟು ಶೈಲಿ ನೃತ್ಯ ಕೋಲಾಜ್ ಕಾರ್ಟೂನಿಕ್ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ದಿನಾಂಕ 28-12-2022 ಕಾರ್ಯಸೌಧದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ವೃಂದಗಾಯನ ಏಕವ್ಯಕ್ತಿ ಸ್ವರಗಾಯನ ವೃಂದಗಾಯನ ಪಾಶ್ಚಿಮಾತ್ಯ ಸ್ಪರ್ಧೆಗಳು ಜರುಗಲಿವೆ ಗಣಿತ ವಿಭಾಗದ ಭಾಸ್ಕರ್ ಸಭಾಂಗಣದಲ್ಲಿ ರಸಪ್ರಶ್ನೆ ಬರಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಂಟುಪತ್ರಗಳ ತಯಾರಿಕೆ ಮಣ್ಣಿನ ಆಕೃತಿ ಪ್ರಹಸನ ಮತ್ತು ಏಕಾಂಕ ನಾಟಕ ಸ್ಪರ್ಧೆಗಳು ನಡೆಯಲಿವೆ ದಿನಾಂಕ 29-12-2022 ಕಾರ್ಯಸೌಧದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಶಾಸ್ತ್ರೀಯ ಏಕವ್ಯಕ್ತಿ ಗಾಯನ ಕ್ಲಾಸಿಕಲ್ ಇನ್ಸ್ಟ್ರೂಮೆಂಟ್ ಸೋಲು ಲಘು ಸಂಗೀತ ಜಾನಪದ ಸಂಗೀತ ಗಣಿತ ವಿಭಾಗದ ಭಾಸ್ಕರ್ ಸಭಾಂಗಣದಲ್ಲಿ ವಾಕ್ಪಟುತ್ವ ಸ್ಪರ್ಧೆ ಚರ್ಚಾ ಸ್ಪರ್ಧೆ ರಸಸ್ಪರ್ಧೆಗಳು ಜರುಗಲಿವೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸ್ಪಾಟ್ ಫೋಟೋಗ್ರಫಿ ಪ್ರತಿಷ್ಠಾಪನ ಕಲೆ ಮತ್ತು ಮೆಹಂದಿ ಸ್ಪಾಟ್ ಪೇಂಟಿಂಗ್ ರಂಗೋಲಿ ಮೂಕಾಭಿನಯ ಅನುಕರಣೆ ಶಾಸ್ತ್ರೀಯ ನೃತ್ಯ ಜಾನಪದ ಹಾಗೂ ಬುಡಕಟ್ಟು ಶೈಲಿ ನೃತ್ಯ ಇತ್ಯಾದಿ ಸ್ಪರ್ಧೆಗಳು ನಡೆಯಲಿವೆ ದಿನಾಂಕ 30-12-2022 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕೋಲಾಜ್ ಹಾಗೂ ಕಾರ್ಟೂನಿಂಗ್ ಸ್ಪರ್ಧೆಗಳು ಜರುಗಲಿವೆ ಆಯ್ಕೆ ಪ್ರಕ್ರಿಯೆಗೆ ರಾಜ್ಯದ ನಾನಾ ಭಾಗಗಳಿಂದ ಖ್ಯಾತ ಕಲಾ ಪರಿಣಿತರು ತೀರ್ಪುಗಾರರಾಗಿ ಆಗಮಿಸಲಿದ್ದಾರೆ ಇದರಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು ಡಿಸೆಂಬರ್ ತಿಂಗಳಿನಲ್ಲಿ ದಕ್ಷಿಣ ಪೂರ್ವ ವಲಯ ಅಂತರ್ ಮಹಾವಿದ್ಯಾಲಯಗಳ ಯುವಜನೋತ್ಸವ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಜನವರಿ 27ರಿಂದ 31 ಜನವರಿ 2023ರವರೆಗೆ ಜರುಗಲಿದ್ದು ಅಂತರ್ ಮಹಾವಿದ್ಯಾಲಯ ಯುವಜನೋತ್ಸವದಲ್ಲಿ ವಿಜೇತರಾದವರು ಭಾಗವಹಿಸಲು ಅರ್ಹರಾಗುತ್ತಾರೆ ಡಿಸೆಂಬರ್ 30ರಂದು ಮಧ್ಯಾಹ್ನ 2 ಗಂಟೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಂತರ್ ಮಹಾವಿದ್ಯಾಲಯ ಯುವಜನೋತ್ಸವ 2022ರ ಸಮಾರೋಪ ಮತ್ತು ಬಹುಮಾನ ವಿತರಣೆ ಸಮಾರಂಭ ಜರುಗಲಿದ್ದು ಮುಖ್ಯ ಅತಿಥಿಗಳಾಗಿ ಕನ್ನಡದ ಹಿರಿತೆರೆ ಹಾಗೂ ಕಿರಿತೆರೆಗಳಲ್ಲಿ ಜನಪ್ರಿಯತೆ ಪಡೆದಿರುವ ಖ್ಯಾತ ನಟಿ ಶ್ರೀಮತಿ ಚಿತ್ಕಳಾ ಬಿರಾದರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ದಯಾನಂದ್ ಅಗಸರ್ ಅಧ್ಯಕ್ಷತೆ ವಹಿಸುತ್ತಾರೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಸಂಪತ್ ಕುಮಾರ್ ಲೋಯಾ ವಿದ್ಯಾ ವಿಷಯ ಪರಿಷತ್ ಸದಸ್ಯ ಡಾಕ್ಟರ್ ಸುರೇಶ್ ಎಚ್ಎಂ ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಜ್ಯೋತಿ ಧರ್ಮಪ್ರಕಾಶ್
ಹಣಕಾಸು ಅಧಿಕಾರಿ ಪ್ರೊಫೆಸರ್ ಎನ್ ಬಿ ನಡುವಿನಮನಿ ಗೌರವ ಉಪಸ್ಥಿತಿ ಇರಲಿದ್ದಾರೆ. ಗುಲ್ಬರ್ಗ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿ ಪ್ರೊಫೆಸರ್ ದಯಾನಂದ ಅಗಸರ್ ಮತ್ತು ಅತಿಥಿ ಗಣ್ಯರು ಅಂದು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಮೂರು ದಿನಗಳು ಜರುಗುವ ಯೋಜನೋತ್ಸವ ಯಶಸ್ವಿಯಾಗಿ ಜರುಗಲು ಕುಲಪತಿಗಳಾದ ಪ್ರೊಫೆಸರ್ ದಯಾನಂದ ಅಗಸರ್ ಅವರ ಅಧ್ಯಕ್ಷತೆಯಲ್ಲಿ ಒಟ್ಟಾರೆ 20 ಸಮಿತಿಗಳನ್ನು ರಚಿಸಲಾಗಿದೆ. ಕುಲಪತಿಗಳ ಮಾರ್ಗದರ್ಶನದಲ್ಲಿ ಆಯಾ ಸಮಿತಿಗಳ ಅಧ್ಯಕ್ಷರು, ಸಂಯೋಜಕರು ಹಾಗೂ ಸದಸ್ಯರುಗಳು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ. ಪ್ರಸಕ್ತ ಸಾಲಿನ ಅಂತರ್ ಮಹಾವಿದ್ಯಾಲಯ ಯೋಜನೋತ್ಸವ 2022 ಕಾರ್ಯಕ್ರಮ ಅತ್ಯಂತ ವೈವಿಧ್ಯತೆ ಹಾಗೂ ವಿಜೃಂಭಣೆಯಿಂದ ನೆರವೇರಲು ವಿಶ್ವವಿದ್ಯಾಲಯದ ಎಲ್ಲ ವಿಭಾಗಗಳ ಮುಖ್ಯಸ್ಥರು, ಪ್ರಾಧ್ಯಾಪಕರು, ಶಿಕ್ಷಕರ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳ ಪ್ರೋತ್ಸಾಹಗಳಿಂದ ಈ ಯೋಜನೋತ್ಸವಕ್ಕೆ ಸಾಂಸ್ಕೃತಿಕ ಮೆರುಗು ಬರಲಿದೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಳ್ಳಬೇಕೆಂದು ವಿಶ್ವವಿದ್ಯಾಲಯದ ಪರವಾಗಿ ನಾನು ಸಾರ್ವಜನಿಕರಲ್ಲಿ ಮತ್ತು ಪತ್ರಿಕಾ ಮಾಧ್ಯಮಗಳ ಮುಖಾಂತರ ನಾನು ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿಯನ್ನು ಮಾಡುತ್ತೇನೆ. ಕಲಬುರಗಿ ನಗರದ ಶ್ರದ್ಧಾ ಮಾಲ್ನಲ್ಲಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ವತಿಯಿಂದ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಒಮ್ಮತದಿಂದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ನಿನ್ನೆ ಕಲಬುರಗಿ ನಗರದ ಶ್ರದ್ಧಾ ಮಾಲ್ನಲ್ಲಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ಕಲಬುರಗಿ ಜಿಲ್ಲೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಈ ಸಭೆಯಲ್ಲಿ ಕ್ಷತ್ರಿಯ ಒಕ್ಕೂಟದ ಎಲ್ಲ ಕುಲ ಬಾಂಧವರು, ಒಳ ಪಂಗಡಗಳ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಒಮ್ಮತದಿಂದ ಅನಿಲ್ ಕಳಸ್ಕರ್ ಅವರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಜಗದಾಳೆ ಅವರನ್ನು ನಗರ ಅಧ್ಯಕ್ಷರನ್ನಾಗಿ ಹಾಗೂ ಗ್ರಾಮೀಣ ಅಧ್ಯಕ್ಷರನ್ನಾಗಿ ಅಮರ್ ಸಿಂಗ್ ಠಾಕೂರ್ ಅವರನ್ನ ಆಯ್ಕೆ ಮಾಡಲಾಯಿತು. ಕಲ್ಯಾಣ ಕರ್ನಾಟಕ ಭಾಗದ ಅಧ್ಯಕ್ಷರಾದ ರಮೇಶ್ ನವಲೆ ಅವರನ್ನು ಸಹ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಹಿರಿಯರಾದ ಪ್ರತಾಪ್ ಸಿಂಗ್ ತಿವಾರಿಯವರು ವಿಷಯ ಮಂಡನೆ ಮಾಡಿದರು. ಅದಕ್ಕೆ ಎಲ್ಲರೂ ಒಕ್ಕೋರಲಿನಿಂದ ಅನುಮೋದನೆ ನೀಡಿದರು. ಈ ಸಭೆಯಲ್ಲಿ ರಮೇಶ್ ನವಲೆ, ಮಾಣಿಕ್ ಪವಾರ್, ಅನಿಲ್ ಕಳಸ್ಕರ್, ನಾರಾಯಣರಾವ್ ಪವಾರ್, ಡಾಕ್ಟರ್ ಪ್ರತಾಪ್ ಸಿಂಗ್ ತಿವಾರಿ, ಮಹಾದೇವಪ್ಪ ಉಪ್ಪಾರ್, ಅಮರ್ ಸಿಂಗ್ ರಜಪೂತ್, ಸಂಜಯ್ ಸಿಂಗ್, ಮಹೇಶ್ ರಂಗದಾಳ್, ಡಾಕ್ಟರ್ ಆರ್ ಪಿ ಸಾಕರ್, ಮಂಜುನಾಥ್ ಎಸ್ ಕಳಸ್ಕರ್, ಡಾಕ್ಟರ್ ಎನ್ ಜೆ ಕಳಸ್ಕರ್, ರಾಜೇಂದ್ರ ಚಿಂಚೂರೆ, ಪ್ರತಾಪ್ ಕಾಕಡೆ, ಮಾರುತಿ ಕೆ ಪವಾರ್, ಗುರುದೇವ್ ಟಿ ಕಳಸ್ಕರ್, ಪದ್ಮಾಜಿರಾವ್ ಅಡಿಕೆ, ರಾಜ್ಕುಮಾರ್ ಅಡಗಿ, ಆರ್ ಬಿ ಜಗದಾಳೆ, ಡಾಕ್ಟರ್ ಯಶವಂತರಾವ್ ಮೆಂಗ್ಜಿ, ನರಸಪ್ಪ ಆರ್ ಜಡಿ, ವಿ ಸಿ ನೀರಡಗಿ, ಅರುಣಕುಮಾರ್ ಚಿಲ್ಲಾಳ್, ತುಕಾರಾಮ್ ಕೊಂಗೆ, ಪ್ರಮೋದ್ ತಿವಾರಿ, ರಾಜು ತೇಲ್ಕರ್, ರಾಜೇಶ್ ಪಾಂಡೆ, ಗುರುರಾಜ್ ಹಾಸಿಲ್ಕರ್, ಸುಭಾಷ್ ವಿ ರಾಠೋಡ್, ರಾಜೇಂದ್ರ ಕಠಾರಿ, ಸುರೇಶ್ ಅಂಬೋರೆ ಸೇರಿದಂತೆ ಕ್ಷತ್ರಿಯ ಸಮಾಜದ ಅನೇಕ ಬಾಂಧವರು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 51 ಬರುವ ದತ್ತನಗರ ಬಡಾವಣೆಯಲ್ಲಿ ಒಳಚರಂಡಿಯ ಪೈಪ್ ಒಡೆದಿದ್ದು ಸುಮಾರು 40 ಮನೆಗಳಿಗೆ ಕೊಳಚೆ ನೀರು ನುಗ್ಗಿದೆ. ಇದರಿಂದ ದುರ್ನಾತ ಬೀರುತ್ತಿದ್ದು ಸಾರ್ವಜನಿಕರು ಕಷ್ಟಪಡುವಂತಾಗಿದೆ. ಕಲಬುರಗಿ ನಗರದ ವಾರ್ಡ್ ನಂಬರ್ 51 ಬರುವ ದತ್ತನಗರ ಬಡಾವಣೆಯಲ್ಲಿ ಡ್ರೈನೇಜ್ ಪೈಪ್ಲೈನ್ ಒಡೆದು ಸುಮಾರು 30-40 ಮನೆಗಳಿಗೆ ನೀರು ನುಗ್ಗಿ ಮನೆಗಳಲ್ಲೆಲ್ಲ ನೀರು ತುಂಬಿಕೊಂಡಿದ್ದು ಅಸಹನೀಯ ಪರಿಸ್ಥಿತಿ ಇದ್ದು ಹಲವಾರು ಜನರು ಕೆಟ್ಟ ದುರ್ವಾಸನೆಯ ತೊಂದರೆ ಸಹಿಸದೆ ಮನೆಗಳನ್ನು ಖಾಲಿ ಮಾಡಿದ್ದು ಸುಮಾರು 20-30 ಜನರು, ಮಕ್ಕಳು ಮತ್ತು ವಯಸ್ಸಾದವರು ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದು ಅತ್ಯಂತ ತೊಂದರೆ ಅನುಭವಿಸುತ್ತಿದ್ದು ಇದಕ್ಕೊಂದು ಖಾಯಂ ಪರಿಹಾರ ನೀಡಲು ಬಡಾವಣೆಯ ಜನರು ಒತ್ತಾಯಿಸಿದ್ದಾರೆ. ಜೇವರ್ಗಿ ಕಾಲಿಯ ದತ್ತನಗರ ಬಡಾವಣೆ ಭಾಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಜನರು ವಾಸಿಸತಕ್ಕಂಥ ಸ್ಥಳ. ಇಂಥ ಈ ಒಂದು ಸ್ಥಳದಲ್ಲಿ ಇದು ಮೊದಲನೇ ಬಾರಿ ಅಲ್ಲ, ಎರಡನೇ ಬಾರಿ. ಇದು ಮೊದಲನೇ ಬಾರಿ ಕೂಡ ಇಂಥದ್ದೇ ಒಂದು ಏನಪ್ಪಂದ್ರೆ ದುರ್ಘಟನೆ ನಡೆದಿತ್ತು. ಆ ಡ್ರೈನೇಜ್ ಏನಪ್ಪಂದ್ರೆ ಒಡೆದು ಮನೆಯಲ್ಲಿ ನೀರು ಹೋಗಿ ಸಾಕಷ್ಟು ಜನರಿಗೆ ತೊಂದರೆ ಆಗಿತ್ತು. ಅದನ್ನು ಸರಿಪಡಿಸಿದಾಗ ಮತ್ತೆ ಇದು ಡ್ರೈನೇಜ್ ಏನಪ್ಪಂದ್ರೆ ಇವತ್ತು ಇಲ್ಲಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದಲ್ಲ. ಇದು ಗಂಗಾನಗರ ಮತ್ತು ಎಮ್ ಎಸ್ ಕೆ ಮೇಲೆ ಬಡಾವಣೆಯಿಂದ ಬಂದು ಎಲ್ಲಿ ಡೈವರ್ಷನ್ ಇಲ್ಲದಾಗೆ ನೇರವಾಗಿ ದತ್ತನಗರಕ್ಕೆ ಬರ್ತದೆ. ಆ ದತ್ತನಗರ ಬಡಾವಣೆಯಲ್ಲಿ ಆ ಪೈಪ್ ಏನಪ್ಪ ಅಂದರೆ ಹೋದ್ಸಲ ಒಡೆದಿದ್ದು ರಿಪೇರಿ ಮಾಡಿದ್ರು, ಅದನ್ನೇ ಏನಪ್ಪ ಅಂದ್ರೆ ಮತ್ತೆ ಮುಂದೆ ಒಡೆದಿದೆ. ಹೀಗೆ ಮುಂದೆ ಒಡ್ಕೋತ ಹೋದಾಗ ಮನೆಯಲ್ಲಿ ಏನಪ್ಪ ಅಂದರೆ ಎಲ್ಲರ ಮನೆಯಲ್ಲಿ ಸುಮಾರು 40-50 ಮನೆಗಳಲ್ಲಿ ನೀರು ಹೋಗಿದೆ. ಸುಮಾರು 5-10 ಮನೆಗಳು ಏನಪ್ಪ ಅಂದ್ರೆ ಖಾಲಿ ಮಾಡಿದ್ದಾರೆ. ಡ್ರೈನೇಜ್ ವಾಟರ್ ಮನೆ ಒಳಗೆ ಹೋಗಿ ಮನೆಯಲ್ಲಿ ಕೂಡಲಿಕ್ಕಾಗೋದಿಲ್ಲ, ನಿಂದಿರ್ಲಿಕ್ಕಾಗೋಲ್ಲ ವಾಸನೆಯಿಂದ ಇವತ್ತು ಎಷ್ಟೋ ಮಂದಿ ದವಾಖಾನೆ ಆಸ್ಪತ್ರೆಯಲ್ಲಿ ಕೂಡ ಇದ್ದಾರೆ. 10 ದಿನಗಳಿಂದ ಈ ತೊಂದರೆ ಆಗಿದೆ. ಕಮಿಷನರ್ಗೆ ಮಾತನಾಡಿದ್ದೇನೆ, ವಾಟರ್ ಬೋರ್ಡ್ನವರಿಗೆ ಮಾತನಾಡಿದ್ದೇನೆ, ಕೆಲಸ ಮಾಡ್ತಾ ಇದ್ವಿ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಕೇವಲ 3 ಪೈಪ್ ಹಾಕ್ತೀವಂತಾರೆ ಅವರು. 3-4 ಪೈಪ್ ಹಾಕಿಬಿಟ್ಟು ಮತ್ತೆ ಹೊಡಿತದೆ. ಮುಂದೆ ಹಿಂದೆ ಪೈಪ್ ಹಾಕಿದ್ರು ಮತ್ತೆ ಮುಂದೆ ಹೊಡಿತು. ಯಾಕಂದರೆ ಗಂಗಾನಗರದಿಂದ ಬರ್ತಕ್ಕಂಥ ಪ್ರೆಷರ್ನಿಂದ ತಾಳೋದಿಲ್ಲ. ಇದಕ್ಕೆ ಹೊಸ ಎಸ್ಟಿಮೇಟ್ ಮಾಡಿ ಹೊಸ ಪೈಪ್ಲೈನ್ ಮೂಲಕ ಮಾಡಿ ಡೈವರ್ಷನ್ ಕೊಟ್ಟರೆ ಇಲ್ಲಿ ಯಾರಿಗೂ ತೊಂದರೆ ಆಗೋದಿಲ್ಲ. 10 ದಿನಗಳಿಂದ ಇದ್ಯಾವುದೇ ರಾಜಕೀಯ ಪ್ರೇರಿತದಲ್ಲ, ಸಾರ್ವಜನಿಕರಿಗೆ ಆಗಿರ್ತಕ್ಕಂಥ ತೊಂದರೆ ಬಗ್ಗೆ ಹೇಳ್ತಾ ಇದ್ದೀನಿ. ಇವತ್ತು ತಾವು ಟಿ ವಿಯಲ್ಲಿ ನೋಡಿ, ಮನೆ ಮನೆಗೆ ಬಂದು ಮನೆಯಲ್ಲಿ ನೀರು ಹೋಗಿವೆ,
ಒಂದು ನಿಮಿಷ ಕೂಡ ಯಾರೂ ನಿಂದಿರಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಸಾಕಷ್ಟು ಜನರು ಆಸ್ಪತ್ರೆಯಲ್ಲಿದ್ದಾರೆ, ಮನೆ ಖಾಲಿ ಮಾಡಿದ್ದಾರೆ. ಇಂಥ ಭಯಾನಕ ವಾತಾವರಣದಲ್ಲಿ ಇವತ್ತು ಜನ ವಾಸಿಸ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ತಮ್ಮ ಕರ್ತವ್ಯ ಇದನ್ನು ನೋಡಿ ಆಫೀಸರ್ಗಳು ಕರ್ಕೊಂಬಂದು, ಅವರಲ್ಲಿ ಸಾಕಷ್ಟು ಹಣ ಇದೆ, 3,000 ಕೋಟಿ ರೂಪಾಯಿ ಎಚ್ ಕೆ ಆರ್ ಡಿ ಬಿ ಹಣದಿದೆ. ಇದಕ್ಕೆ 3 ಕೋಟಿ ರೂಪಾಯಿ ಬೇಕಂತ ಕಮಿಷನರ್ಗೆ ಮಾತನಾಡಿದೆ. ಆಗಲೇ 3 ಕೋಟಿ ರೂಪಾಯಿ ಕೊಟ್ಟರೆ ಆಗ್ತದೆ, ಟೆಂಡರ್ ಕರೆದು ನಾವು ಸರಿಪಡಿಸ್ಬೋದು ಅಂತೇಳಿ. ಒಮ್ಮೆ 3-4 ಕೋಟಿ ಏನೇ ಇರಲಿ ಕೂಡ ಇದನ್ನು ಹಣ ಕೊಟ್ಟು ಸರ್ಕಾರ ತಕ್ಷಣ ಈ ಒಂದು ನಗರದ ದತ್ತನಗರದ ಎಲ್ಲ ಬಡಾವಣೆ ಜನರಿಗೆ ಏನಪ್ಪ ಅಂದ್ರೆ ಈ ಡ್ರೈನೇಜ್ ವಾಟರ್ ಮನೆಯಲ್ಲಿ ಹೋಗಿದ್ದಂಥ ನಿಲ್ಸಂತಾಗಬೇಕು. ಆ ಡ್ರೈನೇಜ್ ವಾಟರ್ ನೇರವಾಗಿ ಪೈಪ್ ಮೂಲಕ ಹೊರಗಡೆ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾನು ಒತ್ತಾಯಿಸ್ತೇನೆ. ಸಾರ್ವಜನಿಕ ಪರವಾಗಿ ದಯಮಾಡಿ ಶಾಸಕರೇ, ತಮ್ಮ ಕೈಯಲ್ಲಿ ಹಣ ಇದೆ, ತಾವು ಈ ಕ್ಷೇತ್ರದ ಶಾಸಕರಾಗಿದ್ದೀರಿ, ದಯವಿಟ್ಟು ಬೇಗ ಬಂದು ಇದನ್ನು ಬಗೆಹರಿಸಿ. ಇಲ್ಲದೇ ಹೋದರೆ ಜನ ರೊಚ್ಚಿಗೆದ್ದು ಬೀಗಿಗಿಳಿದು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ. ತಮಗೆ ಎಚ್ಚರವಿರಲಿ, ದಯಮಾಡಿ. ಶಾಂತಾಬಾಯಿ ರೀ, ಮೊಮ್ಮಕ್ಕ ಆರಾಮಿಲ್ಲ, ಏನಿಲ್ಲ, ನಮಗೆ ಆರಾಮಿಲ್ಲ ರೀ. ಒಂಟು ದಿವಸ ಆಯ್ತು ನೀರು ವಾಸನ ಕುಡಿದು, ವಾಸನ ಬಸರ ಹೋಗಿ ಮೈನು ತೊಕ್ಕಂಬಂಗಾಗಲಾಗ್ಯದ ರೀ. ಭಾ ಭಾ ವಾಸನ ರೀ, ನಮ್ಮ ಹೈರಾಣ ಹೈರಾಣ ಉಂಟಂದ್ರೆ ನಮ್ಗೆ ರೀ, ಎಲ್ಲಿ ಕಣ್ಣಿಸ್ದೇಕು ಉರ್ಲಿಕ್ಕೆ ನಿಂತಿಸ್ದೇಕೆ ಆಗಲೇ ವಾಸನಲೇನು ರೀ. ಅವು ಎಲ್ಲ ನೀರು ದಯ ಮಾಡೋ, ಎಲ್ಲ ನೀರು ತೊಗೊಂಡೋಗಂತ ಹೇಳ್ತೀವಿ ನೋಡ್ರಿ. ಡ್ರೈನೇಜ್ ನೀರು ರೀ, ಹಾಂ, ಖಾಲಿ ಮಾಡಲಾಗ್ಯ ರೀ. ಯಾರು ಬಂದಿಲ್ಲ ರೀ, ಯಾರು ಬಂದಿಲ್ಲ ರೀ. ಅಲ್ಲಿ ಎಂ ಪಿ ಮನೆ ಖಾಲಿ ಮಾಡ್ರಿ, ಇಲ್ಲ ಮನೆ ಖಾಲಿ ಮಾಡಲ್ ರೀ. ಹಂಗೆ ವಾಸನ ವಾಸನ ರೀ. ಈಗ ಇದು ರೊಕ್ಕ ಕೊಟ್ಟು ತಪ್ಪ ಪೈಪ್ ತಂದ ಹಚ್ಚಿದ್ರಿ, ಇದು ಬಾಡಿಗೆ ತಂದು ಹಚ್ಚಿದ್ಯಾವ ರೀ? ಹಾಂ, ಬಾಡಿಗೆ ತಂದು ಹಚ್ಚಿದ್ಯಾವ ರೀ. ಮೊಮ್ಮಗ ಆರಾಮಿರಲಿಲ್ಲ ಅಂದ್ರೆ ಒಳ 5,000 ರೂಪಾಯಿ ಹಾಕಿದ್ರೆ ಒಟ್ಟು ಇದು ವಾಸನ ತೊಗೋಬೇಡ, ಆ ತಾಮಿ ಕಡಿಬೇಡ ಅಂತ ಹೇಳಕತ್ತ ದವಾಖಾನ್ಯಾಗ ರೀ. ಹಾಂ, ಅವ್ರು ಮನೆ ಬಿಟ್ಟು ಹೋಗ್ಯಾರ ರೀ. ಈಗ ರೀ 1, 2, 3 ಖಾಲಿ ಆಗ್ಯಾರ ನಮ್ಮ ಮನೆಯಾಗ. ಹಾಂ, ನಮ್ಮ ಮನೆಯಾಗ ಮತ್ತೆ ಈ ಕಡೆ ಬಾಜು ಖಾಲಿ ಆಗ್ಯಾರ, ಆ ಕಡೆ ಆಯ್ಲು ಖಾಲಿ ಆಗ್ಯಾವ ರೀ. ಹಾಂ, ಖಾಲಿ ಅವ್ರಿ, ಎಲ್ಲ ಕಡೆ ಖಾಲಿ ಆಗ್ಯಾವ ನೋಡ್ರಿ. ಹಾಂ, ಈ ಅಪ್ಪ ಇದ್ದವಳು ಚಲೋ ಮಾಡ್ರಿ ಸಾಗರ್ ಅಮ್ಗೆ. ಹಾಂ, ದತ್ನಗರ ಬಡಾವಣೆ, ಇಲ್ಲಿ ಚಂಬರ್ ಹೊಡೆದು ನೀರೆಲ್ಲ ಮನೆಯಲ್ಲಿ ಬರ್ತಾ ಇದೆ. ಯು ಜಿ ಡಿ ಇಲ್ಲಿಂದ ಇಡೀ ಈಗ ರೀ 8 ದಿನ ಐತಿ ಈಗ ರೀ. ಇಲ್ಲಿವರೆಗೆ ಮನೆಯಲ್ಲಿ ನೀರು ಬಂದವ್ರಿ, ನಮ್ಮ ಹುಡುಗ ಆರಾಮಿಲ್ಲ ರೀ, ಅಡ್ಮಿಟ್ ಮಾಡಿದವ್ರಿ. ನಾ ಜಳಕ ಮಾಡಿ ಸರ್, ನಾವು 8 ದಿನ ಆಯ್ತು ರೀ. ಚಂಬರ ಬ್ಲಾಕ್ ಮೇನ್ ಬ್ಲಾಕ್ ಆಗಿದೆ ಸರ್, ಗಂಗಾನಗರ ಎನ್ ಎಚ್ ಕೆ ಮೇಲಿಂದ ಹೊಂಟ ಸರ್. ಮನೆಯಲ್ಲಿ ಯಾರಿಗೆ ಆರಾಮಿಲ್ಲ ಸರ್, ನಮ್ಮ ತಾಯಿಗೆ ಮನೆಯಲ್ಲಿ ಯಾರು ಆರಾಮಿಲ್ಲ ಸರ್. ಈ ಬಾಡಿಗೆ ಎಲ್ಲ ಖಾಲಿ ಮಾಡಿವೆ ಸರ್, ವಾ ಸಮಸ್ಯೆ ಸರ್. ಇಲ್ಲಿ ಇದು 3 ಟೈಮ್ಸ್ ಆಯ್ತು ಸರ್, ಆಗ್ತಾ ಆಗ ಈ ಟೈಪ್ ಆಗ್ತಾ ಇದೆ. ಯಾರು ಬಂದು ಕೇಳಿಲ್ಲ? ಯಾರು ಬಂದಿಲ್ಲ ಸರ್, ಕಾರ್ಪೇಟರ್ ಬಂದಿಲ್ಲ ರೀ, ಎಮ್ ಎಲ್ ಎ ಬಂದಿಲ್ಲ ರೀ. ಅಲ್ಲಿ ಎಂ ಪಿ ಮನ್ಯಾಗ ಮೋಟ್ರಾಜ್ ತೊಗೊಂಡು ನೀರು ರೀ, ನಂಬಲ್ಲಿ ಬಂದಿಲ್ಲ ಸರ್. ಜನಸಾಮಾನ್ಯ ಮನೆ ಹ್ಯಾಂಗ ನೋಡಿ ಸರ್. ಹಾಂ ಸರ್, ಓಕೆ ಸರ್. ನಮಸ್ತೆ ಸರ್, ರಾಮಲಿಂಗ್ ಸರ್. ನಾನು ನೀಲ್ಕಂಠ ಚಕ್ಕಿ, ಈ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು. ವಾರ್ಡ್ ನಂಬರ್ 51 ದತ್ತನಗರ. ಇಲ್ಲಿ ಯು ಜಿ ಡಿ ಪೈಪ್ ಬ್ಲಾಕ್ ಆಗಿ ಸುಮಾರು 8 ದಿನ ಆಯಿತು. ಯು ಜಿ ಡಿ ನೀರೆಲ್ಲ ಮನೆಯಲ್ಲಿ ತುಂಬೋಗಿದೆ. ಈ ಯು ಜಿ ಡಿ ನೀರು ಬರೋದು ಗಂಗಾನಗರ ಆಚೆಯಿಂದ ಲೈನ್ ಇದೆ ಇಲ್ಲಿವರೆಗೂ, ಇಲ್ಲಿವರೆಗೂ ಬರ್ತದೆ. ಈಗ 8 ದಿವಸ ಆಯಿತು, ಬರೀ ಪೈಪ್ ಹಾಕೋದು ತೆಗೆಯೋದು ಟೈಮ್ ಪಾಸ್ ಕೆಲಸ ನಡೆದಿದೆ. ಇಲ್ಲೇ ನಮ್ಮ ಎಂ ಪಿ ಅವ್ರ ಮನೆ ಇದೆ, ಅವ್ರ ಮನೆ ಎದುರುಗಡೆನೇ ಈ ವ್ಯವಸ್ಥೆ ಆಗಿದೆ, ಈ ಸಮಸ್ಯೆ ಆಗಿದೆ. ಆದರೆ ಇಲ್ಲಿವರೆಗೂ ಯಾರು ಬಂದ ಕೇಸಿಂದ ಅದಕ್ಕೆ ನಾವು ಹೇಳ್ತೀವಿ ಒಂದು ಟೈಪ್, ಅವ್ರು ಮಾಡೋದು ಒಂದು ಟೈಪ್. ನಾವು ಹೇಳ್ತೀವಿ ಈ ಇಲ್ಲಿಂದ ನೀರು ಹೋಗಲ್ಲ ರೀ, ಆ ಸೈಡ್ನಿಂದ ನೀವು ಪೈಪ್ ಹಾಕ್ರಿ ಹೋಗ್ತಾವ ಅಂತ ಹೇಳ್ತೀವಿ. ನೀವು ಈ ಕಡಿಂದ ಬರೋದು ಬಂದ್ ಮಾಡಬೇಕಾದ್ರೆ ಆ ರೈಲ್ವೆ ಟ್ರ್ಯಾಕ್ ಕಡೆಗೆ ಡೈವರ್ಟ್ ಮಾಡಿರಿ ಅಂತ ನಾವು ಹೇಳ್ತೀವಿ. ಅವ್ರ ಮೋಟ್ರ್ ತಂದು ಅಲ್ಲೇ ಹಚ್ತಾರೆ. ಗಾರ್ಡನ್ ಇದೆ, ಗಾರ್ಡನ್ ಪೂರ ತುಂಬಿವೆ ನೀರು, ಅಲ್ಲೇ ಮತ್ತೆ ರಿವರ್ಸ್ ಆಗಿ ಮತ್ತೆ ಅಲ್ಲೇ ಬರ್ತಾ ಇವೆ ನೀರು. ಕನಿಷ್ಠ 8 ಮನೆಯವರು ಇಲ್ಲಿಂದ ಬಿಟ್ಟು ಹೋಗಿದ್ದಾರೆ. ಈಗ ಕೆಲವೊಂದು ಸಣ್ಣ ಮಕ್ಕಳಿವೆ, ಅವೆಲ್ಲ ಹಾಸ್ಪಿಟಲೈಸ್ ಆಗಿವೆ. ಈಗ ಹೆಣ್ಮಕ್ಕಳಿದೆ, ಮುಂಜ ಬೆಳಗ್ಗೆ ಎದ್ದ ತಕ್ಷಣ ಟಾಯ್ಲೆಟ್ ಹೋಗ್ಬೇಕು, ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು, ಇಲ್ಲಿ ಎಲ್ಲಿ ಜಾಗನೇ ಇಲ್ಲ. ಭಾಳ ಭಾಳ ತೊಂದರೆ ಆಗಿದೆ. ಇದು ಒಂದೇ ಸಲ ಅಲ್ಲರಿ, ಇದು ವರ್ಷಕ್ಕೆ 6 ತಿಂಗಳಿಗೊಮ್ಮೆ ಇದೇ ಪರಿಸ್ಥಿತಿ ಇದೆ ನಮ್ಮ ಬಡಾವಣೆದು. ಆದಷ್ಟು ಬೇಗ ಇದನ್ನು ಸರಿಪಡಿಸ್ಲಿಕ್ಕೆ ಮತ್ತು ಕಾರ್ಪೊರೇಷನ್ದವ್ರಿಗೆ ಹೇಳಿ, ಯು ಜಿ ಡಿದವ್ರಿಗೆ ಹೇಳಿ, ನಂಬಲ್ಲಿ ಫಂಡ್ ಇಲ್ಲ ಅಂತಾರೆ ಶಾಸಕರು. ಕೆ ಕೆ ಆರ್ ಡಿ ಬಿ ಫಂಡ್ ಅದ, ಅಲ್ಲಿಂದ ತರಿಸ್ಬೇಕ್ರಿ. ನಾವು ಹೊಲಕ್ಕೆ ನಾವು ಕೇಳಕ್ಕೆ ಬರಲ್ಲ, ನಾವು ಇದು ಎಸ್ಟಿಮೇಟ್ ಮಾಡಿ ಕೊಡ್ತೇವೆ, ಅದು ನೀವು ಜನರು ಹೋಗಿ ಕೇಳ್ರಿ ಅಂತಂತಾರೆ.
ಶಾಸಕರು ಬಂದು ಶಾಸಕರಂತೂ ಬಂದಿಲ್ಲ, ಒಂದು ಸಲನೂ ಬಂದಿಲ್ಲ. ಫಸ್ಟ್ ಟೈಮ್ ಏನಾಗಿತ್ತು ಆ ಸಲ ಬಂದು ಹೋದವ್ರು ಮತ್ತೆ ತಿರುಗಿ ನಮ್ಮ ಕಡೆ ಬಂದೇ ಇಲ್ಲ ಅವರು. ಅದಕ್ಕೆ ಆದಷ್ಟು ನಮ್ಮ ಶಾಸಕರು ಆ ಕೆ ಕೆ ಆರ್ ಡಿ ಬಿನಿಂದ ನಮಗೆ ಒಂದು 3 ಕೋಟಿ ಸಮ ಚೇಂಜ್ ಇದೆ ಅಷ್ಟು ಫಂಡ್ ಕೊಟ್ಟರು ಅಂತಂದ್ರೆ ಇದು ನಮ್ಮ ಸಮಸ್ಯೆ ಬಗೆಹರಿತದೆ. ಭಾಳಷ್ಟು ಸಲ ಹೇಳಿದ್ದೀವಿ, ಒಂದು ಓಪನ್ ಡ್ರೈನೇಜ್ ಈ ಎಚ್ ಕೆ ಐ ಸೊಸೈಟಿ ಲ್ಯಾಂಡ್ನಿಂದ ಆ ಕಡೆ ಬಿದ್ದಾಪುರ ಕಾಲನಿ ರೋಡ್ ಕಡೆ ಡೈವರ್ಟ್ ಮಾಡಿರಿ ಅಂತ ಹೇಳಿದ್ದೀವಿ. ಆದರೆ ಯಾವುದೋ ಒಂದು ಕೆಲಸ ಆಗ್ತಾ ಇಲ್ಲ. ಇಲ್ಲಿ ದತ್ತು ಇದಕ್ಕೆ ನೀಲ್ಕಂಠ ಚಿಕ್ಕಿ ಅಂತ ಸುದ್ದಿ. ಇನ್ನು ಇವೆ ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. RCH ಪೋರ್ಟಲ್ ಮೂಲಕ ಪ್ರೋತ್ಸಾಹಧನ ನೀಡುವುದನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. RCH ಪೋರ್ಟಲ್ ಮೂಲಕ ಪ್ರೋತ್ಸಾಹಧನ ನೀಡುವುದನ್ನು ರದ್ದುಪಡಿಸಿ ಕೇಂದ್ರ ಸರ್ಕಾರ ನೀಡುತ್ತಿರುವ ಹಣವನ್ನು ಒಟ್ಟುಗೂಡಿಸಿ ಮಾಸಿಕ ಗೌರವಧನ ನಿಗದಿಪಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಜಿಲ್ಲಾ ಸಮಿತಿಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಸಂಚಾಲಕರಾದ ವಿಜಿ ದೇಸಾಯಿ, ಎಸ್ಎಂ ಶರ್ಮಾ, ರಾಘವೇಂದ್ರ ಎನ್ಜಿ, ಮಲ್ಲಮ್ಮ, ಜಯಶ್ರೀ, ಲಕ್ಷ್ಮೀ, ತಾಯಮ್ಮ, ಕವಿತಾ, ನಾಗವೇಣಿ, ಭಾಗ್ಯಶ್ರೀ, ಸಾವಿತ್ರಿ, ನಾಗಮ್ಮ, ಜ್ಯೋತಿ ಸೇರಿದಂತೆ ಹಲವಾರು ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆಯಿಂದ ಜಿಲ್ಲಾ ಮಟ್ಟದ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟ ರಾಜ್ಯದಾದ್ಯಂತ ಈ ಹೋರಾಟ ನಡೀತಾ ಇದೆ. ಈ ಹೋರಾಟದ ಮುಖ್ಯ ಉದ್ದೇಶ ಅಂತಂದರೆ ಬೆಳಗಾವಿ ಅಧಿವೇಶನದ ಏನು ನಡೀತಾ ಇದೆ ಆ ಅಧಿವೇಶನದಲ್ಲಿ ಆಶಾ ಕಾರ್ಯಕರ್ತೆಯರ ಸಂಬಳನ 12,000 ರೂಪಾಯಿನ ನಿಗದಿಪಡಿಸಬೇಕು ಅಂತ ತಿಳ್ಕೊಂಡು ನಾವು ಮುಖ್ಯವಾದ ಬೇಡಿಕೆ ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ಆಶಾ ಪೋರ್ಟಲ್ ಅಂತ ತಂದಿದ್ದಾರೆ, ಅಂದರೆ ಆಶಾ ಸಾಫ್ಟ್ ಮೂಲಕ ಇವ್ರಿಗೆ ಸಂಬಳ ಕೊಡ್ತಾ ಇದ್ದಾರೆ. ಆದರೆ ಪ್ರತಿ ತಿಂಗಳೂ ಇವ್ರು ಎಷ್ಟೇ ದುಡಿದ್ರು ಕೂಡ ಆ ಸಾಫ್ಟ್ನಲ್ಲಿ ಇವ್ರು ದುಡಿದಂಥ ಕೆಲಸ ಎಂಟ್ರಿ ಆಗಲ್ಲ. ಇದರಿಂದಾಗಿ ನಮ್ಮ ಆಶಯಗಳು ಅತ್ಯಂತ ಕಡಿಮೆ ಸಂಬಳದಲ್ಲಿ ದುಡಿಬೇಕಾಗಿದೆ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರೋದು ನಡೀತಕ್ಕಂಥ ಬೆಳಗಾವಿ ವಿಧಾನಸಭೆ ಅಧಿವೇಶನದಲ್ಲಿ ಆಶಯಗಳ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು, ಅವರಿಗೊಂದು ಕ್ಷೇಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕ್ಷೇಮಾಭಿವೃದ್ಧಿ ನಿಧಿನ ಇಡಬೇಕು, ಜೊತೆಗೆ ಆಶಯಗಳಿಗೆ ಕೂಡ ಇವತ್ತು ಲೀವ್ ತಗೊಳ್ತಕ್ಕಂಥ ಒಂದು ಸೌಲಭ್ಯ ಕೊಡಬೇಕು. ಮುಖ್ಯವಾಗಿ ಆಶಯಗಳ ಎಷ್ಟೋ ಸಂಬಳ ಬಾಕಿಯಾಗಿ ಉಳ್ಕೊಂಡ್ಬಿಟ್ಟಿದ್ದು, ಇವತ್ತು ಈ ಬಾಕಿ ಸಂಬಳನ ಕೊಡಬೇಕಂತ ತಿಳ್ಕೊಂಡು ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ನಾಳೆ ಬೆಳಗಾವಿಯಲ್ಲಿ ಕೂಡ ಒಂದು ಭಾರಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಇದೆ. ಇವತ್ತು ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ, ನಮ್ಮ ಸಮಸ್ಯೆಗಳನ್ನು ಆದಷ್ಟು ಬೇಗನೆ ಪರಿಹಾರ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸಗಳನ್ನು ಬಿಟ್ಟು ಬೃಹತ್ ಹೋರಾಟ ಮಾಡ್ತೀವಿ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ವಿ ಜಿ ದೇಸಾಯಿ, ಆಶಾ ಸಂಘಟನೆ ಜಿಲ್ಲಾ ಸಂಚಾಲಕರು, ಕಲಬುರಗಿ. ಇವತ್ತಿನ ದಿನ ಜಿಲ್ಲಾ ಮಟ್ಟದ ನಮ್ಮ ಈ ಪ್ರತಿಭಟನೆ ಮಾಡೋ ಉದ್ದೇಶವೇನೆಂದರೆ ಇವತ್ತು ನಮ್ಮ ಆಶಾ ಕಾರ್ಯಕರ್ತೆಗೆ ದುಡ್ದಂಥ ಸಂಬಳ ನಮ್ಮ ಕೈ ಸಿಗ್ತಾ ಇಲ್ಲ. ಇವತ್ತು ಒಂದು RCS ಪೋರ್ಟಲ್ ಅಂತ ಬಂದು ಅದರಲ್ಲಿ ನಮಗೆ ಯಾವುದೂ ಎಂಟ್ರಿ ಆಗ್ತಾ ಇಲ್ಲ. ಯಾವುದೇ ಸರಿಯಾಗಿ ನಮಗೆ ದುಡ್ದಂಥ ಸಂಬಳಗಳನ್ನು ಕರೆಕ್ಟಾಗಿ ನಮಗೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ನಮಗೆ ಬಿಡಿ ಬಿಡಿಯಾಗಿ ಕೊಡ್ತಾ ಇದ್ದಾರೆ. ಸರ್ವೆದಿಷ್ಟು, ANCದಿಷ್ಟು, PNCದಿಷ್ಟು, ಮತ್ತು ಮಕ್ಕಳ ಇನ್ವೆಸ್ಟ್ಮೆಂಟ್ದಿಷ್ಟು ಅಂತಿಸಿಂದ ಅದಕ್ಕೆ ಅದು ಬಿಡಿ ಬಿಡಿಯಾಗಿ ಕೊಡೋಕ್ಕಿಂತ ಮುಂದೆ ನಮಗೆ ಎಲ್ಲ ಕೂಡಿಸಿ 12,000 ರೂಪಾಯಿ ನಿಗದಿತ ವೇತನ ಒಂದು ಬಿಡುಗಡೆ ಮಾಡಂತಿಸಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತು ನಮಗೆ ಸರ್ಕಾರ ಇವತ್ತು ನಮ್ಮ ಮನವಿ ಪತ್ರನ ಒಪ್ಪಿಸ್ಕೊಂಡು ನಮಗೆ 12,000 ರೂಪಾಯಿ ಮಾಡಬೇಕಂತ ನಾವು ಕೇಳ್ತಾ ಇದ್ದೇವೆ ಸರ್. ನಮ್ಮ ಹೆಸರು ಶಿವಲಿಂಗಮ್ಮ, ಆಶಾ ಮುಖಂಡ್ರ, AITUC ಮುಖಂಡ್ರ. ಕಲಬುರಗಿ ಜಿಲ್ಲೆಯ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರನ್ನ ಅಮಾನತು ಮಾಡುವಂತೆ ಆಗ್ರಹಿಸಿ ಇಂದು ಜೈಕನ್ನಡಿಗರ ಸೇನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರನ್ನ ಅಮಾನತು ಮಾಡುವಂತೆ ಆಗ್ರಹಿಸಿ ಇಂದು ಜೈಕನ್ನಡಿಗರ ಸೇನೆ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ದತ್ತು ಹೆಚ್ ಭಾಸಗಿ, ಗೌರವ ಅಧ್ಯಕ್ಷರಾದ ಜಗನ್ನಾಥ ಸೂರ್ಯವಂಶಿ, ರಾಮಾ ಪೂಜಾರಿ, ಮಲ್ಲಿಕಾರ್ಜುನ ಆಲಗೋಡ್, ಚೈತನ್ಯ ಸಾಂಗ್ಲಿಕರ್, ಆಕಾಶ್ ಚೌಹಾಣ್, ಆನಂದ್ ಕೋಳ್ಕೂರ್ ಸೇರಿದಂತೆ ಇತರೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ಚಂದ್ರಶೇಖರ್ ಕ್ರೀಡಾಂಗದಲ್ಲಿ ಏನು ಕಲಬುರಗಿ ಏನು ಚಂದ್ರಶೇಖರ್ ಪಾಟೀಲ್
ಮತ್ತು ಇಲ್ಲಿ ಏನಪ್ಪ ಅಂದ್ರೆ ಇವತ್ತು ನಾನು ಡಿ ಸಿ ಅವರಿಗೆ ಕೊಟ್ಟಿದ್ದೀರಿ ಮತ್ತು ಬೆಂಗಳೂರು ಡಿ ಸಿ ಅವ್ರಿಗೆ ಭೀ ಕೊಟ್ಟಿದ್ದೀನಿ, ಯಾವುದೋ ಕ್ರಮ ತೊಂದಿಲ್ಲ ಇನ್ನ ತಕ್ಕ. ಇಲ್ಲಿ ಪೋರ್ಟ್ಸ್ದು ಏನಪ್ಪ ಅಂದ್ರೆ ಪೋರ್ಟ್ಸ್ಗಳದ್ದು ಏನು ಅಷ್ಟಲ್ದೇನು ಸಮಸ್ಯೆ ಅಪ್ಪ ಅಂದ್ರೆ ಇಲ್ಲಿ ಅಲ್ಲಿದ್ದು ಬಂದು ಇಲ್ಲಿ ಸೆಲೆಕ್ಷನ್ ಆಗಿ ಇಲ್ಲಿ ಊಟದ್ದು ಏನು ಸಮಸ್ಯೆ ಭಾಳ ಅದಪ್ಪ ಅದು ಹಾಸ್ಟೆಲ್ದಾಗ ಅಂದ್ರೆ ಸುಮಾರು ವರ್ಷದಿಂದ ಅಷ್ಟೆಲ್ ಸಮಸ್ಯೆ ಅದ. ಯಾಕಂದ್ರೆ ಇಲ್ಲಿ ಮೊನ್ನೆ ಹೋದಾಗ ನನ್ನ ಹತ್ರ ವಿಡಿಯೋ ಅದ, ಎಲ್ಲ ಮಾಡಿದ್ದೀನಿ, ಎಲ್ಲ ಸ್ಪಾಟಿಗೆ ಕರೆದ್ರು ಎಲ್ಲ ಮಾಡಿದ್ರು. ಅಲ್ಲಿ ಮಾಡಬೇಕಾದ ಊಟ ಅಂದ್ರೆ ಭಾಳ ಸಮಸ್ಯೆ ಅದ. ಹುಡುಗರು ಏನು ಮಾಡ್ತಿದ್ರು, ಹೊರಗೆ ಕಟ್ಟಿಗೆ ತಂದು ಇಲ್ಲಿ ನೀರು ಕಾಸ್ತಿದ್ರು. ಅಲ್ಲಿ ಸೋಲಾರ್ ಖರಾಬ್ ಅದ, ನೀರಿನ ಸಮಸ್ಯೆ ಅದ, ಶೌಚಾಲಯ ಸಮಸ್ಯೆ ಅದ, ಎಲ್ಲ ಸಮಸ್ಯೆಗಳದ. ಇದಕ್ಕೆ ಅಧಿಕಾರಿಗಳಿಗೆ ಇಲ್ಲಿ ಸಸ್ಪೆಂಡ್ ಮಾಡಬೇಕಂತ ನಂದು ಬೇಡಿಕೆ ಅದ. ಮತ್ತು ಇದಕ್ಕೆ ಬೇಡಿಕೆ ಏನಪ್ಪ ಅಂತಂದ್ರೆ ಇಲ್ಲಿ ಮೇಡಮ್ಗೆ ನಾನು ಕೇಳ್ತಿದ್ರೆ ಏನಂತಾರೆ ಮೇಡಮ್ ಅಂದ್ರೆ ನೀವೇ ಟೆಂಡರ್ ತೊಗೊರಿ, ನೀವೇ ನಡೆಸ್ರಿ ಅಂತ ಹೇಳ್ತಾರೆ ನಮಗೆ. ಅದು ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಅಂತಂದ್ರೆ ನನಗೆ ಕೇಳ್ತಾರೆ ಮೇಡಮ್. ಮನೆ ಕುಂತು ಬ್ಲ್ಯಾಂಕ್ ಚೆಕ್ ಇದು ಚೆಕ್ ಬರೋದಕ್ಕೆಸಿ ಮನೆ ಕುಂತು ಚೆಕ್ ಬರೀತಾರೆ ಮೇಡಮ್. ಅವ್ರು ಕೂಡಲೇ ಇವತ್ತು ಸಸ್ಪೆಂಡ್ ಮಾಡಬೇಕು. ಮತ್ತು ಡಿ ಸಿ ಅವರು ಏನಪ್ಪ ಇವ್ರ ಮ್ಯಾಕ್ ಕ್ರಮ ತೊಗೊಂಡ್ಕೇಸಿ ಇವ್ರ ಮ್ಯಾಗ ಕೂಡಲೇ ಇಲ್ಲಿ ಸಸ್ಪೆಂಡ್ ಮಾಡಬೇಕಂತ ನನ್ನ ಬೇಡಿಕೆ ಅದ. ಮತ್ತು ಅಲ್ಲಿ ಹಾಸ್ಟೆಲ್ಗಳು ಇದು ಮಾಧ್ಯಮ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತಾನಪ್ಪ, ಇಲ್ಲಿ ಇಲ್ಲೇ ಬಾಜುನೇ ಅದ ಹಾಸ್ಟೆಲ್. ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ಕೇಸಿ ಅಲ್ಲಿ ಭಾಳ ಸಮಸ್ಯೆ ಅದ ಹಾಸ್ಟೆಲ್ದು. ಅಲ್ಲಿ ಹುಡುಗರು ಹೋಗ್ಬೇಕಪ್ಪ ಅಂದ್ರೆ ಪೋರ್ಟ್ಸ್ದು ಏನು ಕೊಡಬೇಕಂದ್ರೆ ಅಲ್ಲಿ ಅವೇರ್ ಮಾಡಿದಾರೆ. 60 ಲಕ್ಷ ಇಲ್ಲಿ ಎಲ್ಲಿಟ್ಟಿದ್ದಾರೆ ಇವರು ದುಡ್ಡು, 60 ಲಕ್ಷ ದುಡ್ಡು ಇಲ್ಲಿ ಲೂಟಿ ಮಾಡಿದ್ದಾರೆ. ಇಲ್ಲಿ ಒಬ್ಬರು ಪೋರ್ಟ್ಸ್ ಮನುಷ್ಯರಲ್ಲಿ ಪೋರ್ಟ್ಸ್ದವ್ರು ಏನಪ್ಪ ಬಾಣಾಸವ್ರು ಅಂತಾನೆ ಬಾಣಾಸವ್ರು, ಅವನ ಮ್ಯಾಗ ಭೀ ಸಸ್ಪೆಂಡ್ ಆಗಬೇಕು ಬಾಣಾಸವ್ರು. ಇಲ್ಲಿ ಏನು ತರಬೇತಿ ಕೊಡ್ತಾನೆ, ಇನ್ನತ್ತಾಗ ತರಬೇತಿ ಕೊಟ್ಟಲ್ಲಿ ಯಾರು ಹುಡುಗರು ಇಲ್ಲಿ ಇನ್ನತ್ತು ತರಬೇತಿ ಇಲ್ಲ. ಇಲ್ಲಿ ಇರೋದು 10 ಹುಡುಗರ, ಇಲ್ಲಿ 10 ಹುಡುಗರಿಗೆ 15 ಹುಡುಗರು ಅಂತ ಬಿಲ್ ಪಾಸ್ ಮಾಡ್ಕೇಸಿ ಇವರು ಲೂಟಿ ಮಾಡ್ತಾರ. ಇವ್ರ ಮ್ಯಾಗ ಕಠಿಣ ಕ್ರಮ ತೊಗೋಬೇಕು. ಇಲ್ಲಿ ಕೂಡಲೇ ಮೇಡಮ್ ಸಸ್ಪೆಂಡ್ ಮಾಡಬೇಕಂತ ನನ್ನ ಬೇಡಿಕೆ ಅದ. ಇದು ಮುಂದಿನ ದಿನ ಬೇಡಿಕೆ ಇರಲಿಲ್ಲ ಅಂದ್ರೆ ಇಲ್ಲಿ ನಾವು ಮುಂದಿನ ದಿನದಲ್ಲಿ ಇಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಅಧಿಕಾರಿಗಳ ದೌರ್ಜನ್ಯಕ್ಕೆ, ಅಧಿಕಾರಿಗಳ ದೌರ್ಜನ್ಯಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ, ಎತ್ತಕ್ಕಾಗಿ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ, ಬೇಕೇ ಬೇಕು ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡ್ಲೇಬೇಕು, 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 ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅತ್ತೆ ಅಧಿಕಾರಿಗಳ ದೌರ್ಜನ್ಯಕ್ಕೆ ಧಿಕ್ಕಾರ 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 ಧಿಕ್ಕಾರ. ಡಿಸೆಂಬರ್ 27ರಂದು ಕಲಬುರಗಿಯ ಚೈತನ್ಯಮಯ ಆರ್ಟ್ ಗ್ಯಾಲರಿಯ 20ನೇ ವರ್ಷದ ವಾರ್ಷಿಕ ಕಲಾ ಮಹೋತ್ಸವ ಸಮಾರಂಭ ಜರುಗಲಿದೆ. ಚೈತನ್ಯಮಯಿ ಟ್ರಸ್ಟ್ ಕಲಬುರಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯ 20ನೇ ವಾರ್ಷಿಕ ಕಲಾ ಮಹೋತ್ಸವ ಸಮಾರಂಭದ ಪ್ರಯುಕ್ತ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿಯ 8ನೇ ಮಹಾದಾಸೋಹ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಮಹಾದಾಸೋಹ ಸೂತ್ರಗಳ ಕುರಿತು ಹಿರಿಯ ಚಿತ್ರ ಕಲಾವಿದರು ಹಾಗೂ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯ ನಿರ್ದೇಶಕರಾದ ಡಾಕ್ಟರ್ ಎಎಸ್ ಪಾಟೀಲ್ ಅವರು ರಚಿಸಿದ 21 ವರ್ಣಚಿತ್ರ ಕಲಾಕೃತಿಗಳ ಪ್ರದರ್ಶನ ಹಾಗೂ 2022ನೇ ಸಾಲಿನ ಚೈತನ್ಯಶ್ರೀ ಕಲಾ ಪ್ರಶಸ್ತಿ ಪ್ರದಾನ ಸಮಾರಂಭವು ಡಿಸೆಂಬರ್ 27ರಂದು ಸಾಯಂಕಾಲ 5 ಗಂಟೆಗೆ ಕಲಬುರಗಿಯ ವಿಶ್ವೇಶ್ವರಯ್ಯ ನಗರದ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಾ ಮಹೋತ್ಸವದ ಸಂಚಾಲಕರಾದ ಡಾಕ್ಟರ್ ಸುಜಾತಾ ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎಎಸ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪಾಟೀಲ್ ಹಿರಿಯ ಚಿತ್ರ ಕಲಾವಿದ ಮತ್ತು ನಿರ್ದೇಶಕರು ಚೈತನ್ಯಮಯಿ ಆರ್ಟ್ ಗ್ಯಾಲರಿ ಕಲಬುರಗಿ. ಚೈತನ್ಯ ಆರ್ಟ್ ಗ್ಯಾಲರಿಯ 20ನೇ ವಾರ್ಷಿಕ ಕಲಾ ಮಹೋತ್ಸವವನ್ನು ನಾಳೆ ದಿನಾಂಕ 27/12/2022ರಂದು ಸಾಯಂಕಾಲ 5 ಗಂಟೆಗೆ ವಿಶ್ವೇಶ್ವರಯ್ಯ ನಗರದ ಚೈತನ್ಯಮಯ ಆರ್ಟ್ ಗ್ಯಾಲರಿಯಲ್ಲಿ ಕಾರ್ಯಕ್ರಮ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಚೈತನ್ಯಮಯ ಆರ್ಟ್ ಗ್ಯಾಲರಿಯ ಬಗ್ಗೆ ಗೊತ್ತಿದೆ, ಆದರೂ ಕೂಡ ಒಂದೆರಡು ಪ್ರಾಸ್ತಾವಿಕ ಮಾತುಗಳನ್ನು ಅದರ ಬಗ್ಗೆ ಹೇಳಬೇಕಂತ ಮಾಡಿದ್ದೇನೆ. ಚೈತನ್ಯಮಯ ಆರ್ಟ್ ಗ್ಯಾಲರಿ 24/2003ರಂದು ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಮಹಾದಾಸೋಹ ಪೀಠಾಧಿಪತಿಗಳು ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಅವರಿಂದ ಉದ್ಘಾಟನೆಯಾಯಿತು. ಆ 24ನೇ ಏಪ್ರಿಲ್ ಇನ್ನೊಂದು ವಿಶೇಷ ಏನೆಂದರೆ ಪಾಂಡಿಚೇರಿ ಶ್ರೀ ಅರವಿಂದ ಆಶ್ರಮದ ದರ್ಶನದ ದಿನ. ಯಾಕೆಂದರೆ ನಾನು ಪಾಂಡಿಚೇರಿ ಶ್ರೀ ಅರವಿಂದ ಆಶ್ರಮದ ಭಕ್ತನಾಗಿ ಅಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಿದ್ದೇನೆ. ಅದು ಒಂದು ಶುಭ ದಿನ ಅಂತ ತಿಳ್ಕೊಂಡು ಮಾಡಿದ್ದೇವೆ. ಈ ಆರ್ಟ್ ಗ್ಯಾಲರಿಯ ಒಂದು ಧ್ಯೇಯ ಉದ್ದೇಶ ಏನೆಂದರೆ ಕಲ್ಯಾಣ ಕರ್ನಾಟಕದ ಹಿರಿಯ ಯುವ ಕಲಾವಿದರಿಗೆ ವೇದಿಕೆಯನ್ನು ಒದಗಿಸಿ ಅವರ ಅಂತಃಶಕ್ತಿಯನ್ನು ಗುರುತಿಸಿ ಅವರ ಕಲಾಕೃತಿಗಳನ್ನು ಪ್ರದರ್ಶಿಸಿ ಮಾರಾಟ ಮಾಡುವ ಉದ್ದೇಶದಿಂದ
ಹುಟ್ಟಿಕೊಂಡಂತಹ ಒಂದು ಸಂಸ್ಥೆ. ಈ 20 ವರ್ಷಗಳಾಯಿತು, 19 ವರ್ಷ ಮುಗಿದು ಈಗ 20ನೇ ವರ್ಷ ಅರ್ಧ ಮುಗಿದಿದೆ. ಈ 20 ವರ್ಷಗಳ ಅವಧಿಯಲ್ಲಿ ಸುಮಾರು 250ಕ್ಕೂ ಮೀರಿ ಕಲಾ ಪ್ರದರ್ಶನಗಳು, ಕಲಾ ಶಿಬಿರಗಳು, ವಿಚಾರ ಸಂಕೀರ್ಣಗಳು, ಆಮೇಲೆ ಕಲಾ ವಿಮರ್ಶೆಯ ಉಪನ್ಯಾಸಗಳು, ಜೊತೆಗೆ ಚಿತ್ರಸಂತೆಯಂತಹ ಸೃಜನಾತ್ಮಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಈ ಕ್ಷೇತ್ರದ ಬೆಳವಣಿಗೆಗೆ ತನ್ನನ್ನು ತೊಡಗಿಸಿಕೊಂಡಿದೆ. ಇನ್ನೊಂದು ವಿಶೇಷ ಏನಂದರೆ, ಯುವ ಹಿರಿಯ ಕಲಾವಿದರಿಗೂ ಕಲಾಸಕ್ತರಿಗೂ ಕಲಾ ಪೋಷಕರ ನಡುವೆ ಒಂದು ಸಂಬಂಧ ಇರಲಿಲ್ಲ. ಹೀಗಾಗಿ ಕಲಾಕೃತಿಗಳ ಮಾರಾಟ ಬಹಳನೇ ಇರಲಿಲ್ಲ, ಝೀರೋ ಇತ್ತು ನಮಗೆ. ಈ ಒಂದು ವಿಷಯವನ್ನು ಮನಗಂಡು ಚೈತನ್ಯ ಆರ್ಟ್ ಗ್ಯಾಲರಿ ಮುಂದೆ ಬಂದು ಕೆಲವು ಸಂಸ್ಥೆಗಳೊಂದಿಗೆ ಕೂಡಿಕೊಂಡು ತಮಗೆ ಗೊತ್ತಿರುವಂತೆ ಸುಮಾರು 9 ಚಿತ್ರಸಂತೆಗಳನ್ನು ಆಯೋಜಿಸಿದ್ದೇವೆ. ಈ 9 ಈಗ ನೆಕ್ಸ್ಟ್ ಜನವರಿಯಲ್ಲಿ ನಾವು 10ನೇ ಚಿತ್ರಸಂತೆಯನ್ನು ಆಚರಿಸುತ್ತಿದ್ದೇವೆ. ಇದರಿಂದ ಕಲಾವಿದರಿಗೆ ಕಲಾ ಮಾರುಕಟ್ಟೆ ಮಾಡುವ ಒಂದು ಸಂದರ್ಭ ಒದಗಿ ಬಂದದ್ದು. ಇದು ನಮ್ಮ ಗುಲ್ಬರ್ಗಾದ ನಾಗರಿಕರಿಗೆ ಕಲಾವಿದರಿಗೆ ಒಂದು ವಿಶೇಷ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಎಲ್ಲ ಸಾಧನೆಗೆ ನಾನೊಬ್ಬನೇ ಅಲ್ಲ, ಈ ಎಲ್ಲ ಸಾಧನೆಗೆ ನಮ್ಮ ಈ ಕಲಬುರಗಿಯ ಕಲಾ ಸಂಸ್ಥೆಗಳು, ಹಿರಿಯ ಕಲಾವಿದರು, ಆಮೇಲೆ ಕಲಾ ಪೋಷಕರು, ಮತ್ತು ನಮ್ಮ ಎಲ್ಲ ಕಲಾ ಬಂಧುಗಳು, ನಮ್ಮ ಪರಿವಾರದವರು, ನಮ್ಮ ವಿಶ್ವೇಶ್ವರನಗರ ನಿವಾಸಿಗಳು ಏನದಲ್ಲ, ಇದಕ್ಕೆ ಸಹಕರಿಸಿ ಪ್ರೋತ್ಸಾಹಿಸಿ ಈ ಒಂದು ಸಾಧನೆಗೆ ನನ್ನನ್ನು ಬೆಂಬಲಿಸಿದ್ದಾರೆ. ಅದು ನನ್ನ ಹೃದಯವೆಂದು ನನಗೆ ಸಂತೃಪ್ತಿಯನ್ನು ತಂದಿದೆ. ಇದರ ಜೊತೆಗೆ ಈ ಕಲಾ ಸಂಸ್ಥೆಯ ಜೊತೆಗೆ ನಾವು ಅನೇಕ ಕಲಾ ಸಂಸ್ಥೆಗಳ ಒಂದು ಸಂಬಂಧವನ್ನು ಇಟ್ಟುಕೊಂಡು ಇಂಟ್ರ್ಯಾಕ್ಷನ್ ಅಂತ ನಾವೇನು ಹೇಳ್ತೇವೆ ಅವನ್ನು ಇಟ್ಟುಕೊಂಡು ಇಲ್ಲಿ ಕಲಬುರಗಿ, ನಂತರ ಬೆಂಗಳೂರು, ನಂತರ ಪಾಂಡಿಚೇರಿ, ಬೀದರ್, ರಾಯಚೂರು ಇವೆಲ್ಲಗಳ ನಮ್ಮ ಚೈತನ್ಯಮಯ ಆರ್ಟ್ ಗ್ಯಾಲರಿ ವತಿಯಿಂದ ಕಲಾ ಪ್ರದರ್ಶನಗಳನ್ನು ಏರ್ಪಡಿಸಿದ್ದೇವೆ. ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳ ಯೋಜನೆಗಳನ್ನು ಹಾಕ್ಕೊಂಡಿದೆ. ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ನಾಡಿನ ಶರಣರ ಜೀವನ ದರ್ಶನ, ಆಮೇಲೆ ವಚನಗಳ ಕುರಿತು ಚಿತ್ರಕಲಾ ಪ್ರದರ್ಶನ ಮತ್ತು ಶಿಬಿರ, ಆಮೇಲೆ ಚೈತನ್ಯ ಶ್ರೀ ಮಾತಾ ಅರವಿಂದರ ಸಾಹಿತ್ಯವನ್ನು ಆಧಾರವಿಟ್ಟುಕೊಂಡು ಶ್ರೀ ಅರವಿಂದರ ದಿವ್ಯ ಜೀವನ ಮತ್ತು ಸೂಪರ್ ಮೈಂಡ್ ಇದರ ಬಗ್ಗೆ ಕಲಾಕೃತಿಗಳನ್ನು ರಚಿಸಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರದರ್ಶನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಈಗ ಈ ಇಷ್ಟು ನಮ್ಮ ಸಾಧನೆ, ಇದು ಎಲ್ಲರ ಸಹಕಾರದಿಂದ ಆಗಿದೆ. ಪ್ರತಿ ವರ್ಷದಂತೆ ತಾವೆಲ್ಲರೂ ಇದಕ್ಕೆ ಪ್ರೋತ್ಸಾಹಿಸಿ ತಮ್ಮ ಮಾಧ್ಯಮದಲ್ಲಿ ನಮ್ಮನ್ನು ಬಿಂಬಿಸಿದ್ದೀರಿ. ಎಲ್ಲರಿಗೂ ನಮಸ್ಕಾರಗಳು. ಚೈತನ್ಯಮಯ ಆರ್ಟ್ ಗ್ಯಾಲರಿ ಬೆಳೆದು ಬಂದು 20 ವರ್ಷ ಆಯಿತು ಅಂತ ಹೇಳಿದ್ವಿ. ಪ್ರತಿ ವರ್ಷವೂ ಸಹ ಒಂದೊಂದು ವಿಶೇಷವಾದ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅದರದ್ದು ಪ್ರದರ್ಶನವನ್ನು ಮಾಡ್ತಾ ಬಂದಿದ್ದೀವಿ ನಾವು ಇಲ್ಲಿ ತನಕ. ಈ ವರ್ಷದ ಒಂದು ವಿಶೇಷತೆ ಏನು ಅಂತಂದರೆ, ಕಲಬುರಗಿಯ ಆರಾಧ್ಯ ದೈವ ಅನ್ನಿಸ್ಕೊಂಡಂತಹ ಮಹಾದಾಸೋಹಿ ಶರಣಬಸವೇಶ್ವರ ಅವರ ಸಂಸ್ಥಾನದ 8ನೇ ಪೀಠಾಧಿಪತಿಗಳಾದ ಶ್ರೀ ಶರಣಬಸವೇಶ್ವರ ಶರಣಬಸವಪ್ಪ ಅಪ್ಪ ಅವರು ರಚನೆ ಮಾಡಿದಂತಹ ಮಹಾದಾಸೋಹ ಸೂತ್ರಗಳ ಒಂದು ಚಿತ್ರ ಕಲಾಕೃತಿಗಳ ಪ್ರದರ್ಶನ, ಚಿತ್ರಕಲೆ ಮತ್ತು ಮಹಾದಾಸೋಹ ಸೂತ್ರಗಳ ಸಮನ್ವಯದ ಚಿತ್ರಗಳು ಅಂತ ಅದನ್ನು ಮಾಡಿದ್ದಾರೆ. ಡಾಕ್ಟರ್ AS ಪಾಟೀಲರೇ ರಚನೆ ಮಾಡಿದಂತಹ ಚಿತ್ರಗಳು. 23 ವರ್ಷಗಳ ಕಾಲ ಗೋದತಾಯಿ ಕಲಾ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿ ಅವರು ಸೇವೆ ಸಲ್ಲಿಸಿದರು. ಆ ಒಂದು ಸೇವಾ ಭಾವನೆ ಅವರ ನಿವೃತ್ತಿಯ ನಂತರ ಅವರ ಹತ್ರ ಅದು ಬೆಳೀತಾನೆ ಬಂತು. ನಿವೃತ್ತಿಯ ನಂತರ ತಮ್ಮನ್ನು ತಾವು ಚಿತ್ರಕಲೆಯಲ್ಲಿ ತೊಡಗಿಸಿಕೊಂಡಂತಹ ಡಾಕ್ಟರ್ AS ಪಾಟೀಲರು ಈ ವರ್ಷ 20ನೇ ವರ್ಷದ ಒಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಹಾದಾಸೋಹ ಸೂತ್ರಗಳ ಮೇಲೆ ಚಿತ್ರಕಲೆಯನ್ನು ಮಾಡಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಹೊಂದಿ ಆ ಮಹಾದಾಸೋಹ ಸೂತ್ರಗಳ ಕುರಿತಾದಂತಹ PhD ಪ್ರಬಂಧ ಇದೆ. ಡಾಕ್ಟರ್ SM ಹಿರೇಮಠ್ ಸರ್ ಅವ್ರದ್ದು PhD ಪ್ರಬಂಧ ಇದೆ. ಆ ಪ್ರಬಂಧ ಮತ್ತು ಮಹಾದಾಸೋಹ ಸೂತ್ರಗಳಿಗೆ ಸಂಬಂಧಪಟ್ಟಂತಹ ಕೃತಿಗಳನ್ನು, ಸಾಹಿತ್ಯ ಕೃತಿಗಳನ್ನು, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೃತಿಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಅದನ್ನು ಅರಗಿಸಿಕೊಂಡು ನಂತರದಲ್ಲಿ ಅವುಗಳನ್ನು ರೇಖೆಗಳಲ್ಲಿ ಮತ್ತು ಜಲವರ್ಣಗಳ ಚಿತ್ರಗಳಲ್ಲಿ ಅದರ ಆ ಕಲಾಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಅಪ್ಪಾಜಿಯವರ ಹತ್ರ ಅದನ್ನು ಒಯ್ದು ರೇಖೆ ಇದ್ದಾಗಲೇ ಅದನ್ನು ಒಯ್ದು ಅವರಿಗೆ ತೋರಿಸಿ ಅವರಿಂದ ಒಪ್ಪಿಗೆಯನ್ನು ಪಡೆದು ಮುಂದೆ ದೊಡ್ಡ 24x30 ಅಳತೆಯ ಕ್ಯಾನ್ವಸ್ ಮೇಲೆ ಆ ಕಲಾಕೃತಿಗಳನ್ನು ರಚನೆ ಮಾಡಿರೋದು ಅದೊಂದು ಅತೀವ ಸಂತೋಷದ ಸಂಗತಿ ಅಂತ ಹೇಳ್ಬೋದು. ಹಾಗಾಗಿ ಈ
ದಾಸೋಹ ಸೂತ್ರಗಳ ಕುರಿತುನೇ ನಾವು ಚಿತ್ರಗಳನ್ನು ರಚನೆ ಮಾಡಿ ಅದನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ಅಂಥೇಳಿ ಅಪ್ಪ ಅವರಿಗೆ ತೋರಿಸಿಕೊಳ್ಳೆ ಭಾಳ ಖುಷಿಯಲ್ಲಿಂದ ಅವರು ತಮ್ಮ ಧರ್ಮಪತ್ನಿ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿಯವರು ಮತ್ತು ಚಿರಂಜೀವಿಯವರು ಬರ್ತಾರೆ ಅದಕ್ಕೆ ಅಂತ ಹೇಳಿದ್ರು. ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನೀವೇ ಬಂದ್ರೆ ಚಲೋ ಆಗ್ತದ್ರಿ ಅಂತ. ಪ್ರಾರಂಭಕ್ಕೆ ಅಪ್ಪಾಜಿಯವರು ಬಂದು ನಮ್ಮ ಗ್ಯಾಲರಿಯನ್ನು ಉದ್ಘಾಟನೆ ಮಾಡಿದರು. ಈ 20ನೇ ವರ್ಷಕ್ಕೆ ಅವರು ಚಿರಂಜೀವಿ ಮತ್ತು ಅವ್ರ ಧರ್ಮಪತ್ನಿಯವರು ಬಂದರೆ ಭಾಳ ಖುಷಿ ಆಗ್ತೈತಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರೇ ಬರ್ತಾ ಇದ್ದಾರೆ. ಈ 20ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಈ ದಾಸೋಹ ಸೂತ್ರಗಳ ಒಂದು ಕಲಾಕೃತಿಗಳ ಪ್ರದರ್ಶನದ ಉದ್ಘಾಟನೆಗೆ ಡಾಕ್ಟರ್ ದಾಕ್ಷಾಯಿಣಿ ಅಪ್ಪ ಅವ್ವಾಜಿಯವರು ಮತ್ತು ಅವರ ಚಿರಂಜೀವಿಗಳಾದ ಶ್ರೀ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರು ಅಲ್ಲಿ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಕಲಾಕೃತಿಗಳ ಪ್ರದರ್ಶನ ಒಂದು ವಾರಗಳ ಕಾಲ ಅಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಮೊದಲು ಗ್ಯಾಲರಿಯಲ್ಲಿ ಕಲಾಕೃತಿಗಳ ಚಿತ್ರ ಪ್ರದರ್ಶನದ ಒಂದು ಉದ್ಘಾಟನೆ ಮಾಡಿ ನಂತರ ಕಾರ್ಯಕ್ರಮವನ್ನು ನಮ್ಮ ವಿಶ್ವೇಶ್ವರಯ್ಯ ಕಾಲೋನಿಯ ಸಮುದಾಯ ಭವನದಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ. ಇದರ ಜೊತೆಗೆ 6 ವರ್ಷಗಳಿಂದ ನಮ್ಮ ಕಲಾ ಗ್ಯಾಲರಿಯೊಳಗೆ ಒಂದು ಚೈತನ್ಯಶ್ರೀ ಅಂತ ಪ್ರಶಸ್ತಿಯನ್ನು ನಾವು ಕೊಡ್ಮಾಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಸಹ ಒಬ್ಬ ವಚನಗಳ ಕುರಿತಾಗಿ ಅಥವಾ ಶರಣರ ಜೀವನದ ಕುರಿತಾಗಿ ಯಾರು ಚಿತ್ರಕಲಾಕೃತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾರೆ, ಕಲಾಕೃತಿಗಳ ರಚನೆ ಮಾಡ್ತಾ ಇದ್ದಾರೆ, ಅಂಥ ಕಲಾವಿದರನ್ನು ಆರಿಸಿ ನಾವು ಪ್ರತಿ ವರ್ಷ ಚೈತನ್ಯಶ್ರೀ ಪ್ರಶಸ್ತಿ ಅಂತ ಕೊಡ್ತಾ ಇದ್ದೇವೆ. ಈ ವರ್ಷ 2022ನೇ ವರ್ಷದ ಕಲಾಕೃತಿ ಚೈತನ್ಯಶ್ರೀ ಪ್ರಶಸ್ತಿಯನ್ನು ಶ್ರೀ ಕೆ ಗಂಗಾಧರ್ ಚಿತ್ರಕಲಾವಿದರು ಹಾಗೂ ಕಲಾ ವಿಮರ್ಶಕರು ಇವರಿಗೆ ಆ ಪ್ರಶಸ್ತಿ ಹೋಗಿರೋದಲ್ಲ. ಬಸವನ ಬಾಗೇವಾಡಿಯವರು ಇವರು ಬಹಳಷ್ಟು ವರ್ಷಗಳಿಂದ ಶರಣರ ಜೀವನದ ಕುರಿತು ಮತ್ತು ವಚನಗಳ ಕುರಿತು ಅವರ ಕಲಾಕೃತಿಗಳನ್ನು ರಚಿಸ್ತಾ ಇದ್ದಾರೆ. ಶರಣ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಶರಣರ ಕಾಯಕ ದಾಸೋಹ ಜೀವನ ಮತ್ತು ಅವರ ವಚನಗಳ ಕುರಿತು ಅವರ ಚಿತ್ರಕಲೆಗಳು ಇದ್ದಿರೋದನ್ನು ನಾವು ಕಾಣ್ತೇವೆ. ಪ್ರತಿ ವರ್ಷವೂ ಯಾರು ಆ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹುಡುಕಿ ಬೇರೆ 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 ಕಡೆಯಿಂದ ಕಲಾವಿದರನ್ನು ಕರೆಸಿ ಆ ಚೈತನ್ಯಶ್ರೀ ಕಲಾ ಪ್ರಶಸ್ತಿಯನ್ನು ಅವರಿಗೆ ಪ್ರದಾನ ಮಾಡ್ತಾ ಇದ್ದೇವೆ. ಈ ಮೊದಲು ಶ್ರೀ ಎಲ್ ಶಿವಲಿಂಗಪ್ಪ ಮೈಸೂರಿನವರು, ಶ್ರೀ ಸಂಗಣ್ಣ ಡೋರ್ನಹಳ್ಳಿ ಅಂತ ಶಾಪುರ್ನವರು, ಶ್ರೀ ಚಬಿ ಸೋಮಶೆಟ್ಟಿ ಅಂತ ಬೀದರ್ನವರು, ಆಮೇಲೆ ಬಸವರಾಜ್ ಮುಗಳಿ ಹುಡುಗಿಯವರು, ಹೋದ ವರ್ಷ ಡಾಕ್ಟರ್ ಬಸವರಾಜ್ ಅನಗವಾಡಿ ಕೂಡಲ ಸಂಗಮದಲ್ಲಿ ಇದ್ದಾರೆ ಕಲಾವಿದರು, ಇಷ್ಟು ಜನಕ್ಕೆ ಈ ಮೊದಲು ಚೈತನ್ಯಶ್ರೀ ಕಲಾ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದೇವೆ. ಈ ವರ್ಷದ ಚಿತ್ರಕಲಾ ಈ ವರ್ಷದ ಚೈತನ್ಯಶ್ರೀ ಪ್ರಶಸ್ತಿಯನ್ನು ಶ್ರೀ ಕೆ ಗಂಗಾಧರ್ ಹಿರಿಯ ಚಿತ್ರಕಲಾವಿದರು ಬಸವನ ಬಾಗೇವಾಡಿ ಇವರಿಗೆ ಅದನ್ನು ಕೊಡಮಾಡ್ತಾ ಇದ್ದೇವೆ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಕಾರ್ಮಿಕರ ಟೆಂಡರ್ ಪದ್ಧತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಎಂದು ಇಎಸ್ಐಸಿ ಆಸ್ಪತ್ರೆಯ ದಿನಗೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಭಗವಾನಿ ಭೋವಿ ಅವರು ಆರೋಪಿಸಿದ್ದಾರೆ. ಕಲಬುರಗಿಯ ಸೇಡಂ ರಸ್ತೆಯಲ್ಲಿ ಇರುವ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಕಾರ್ಮಿಕರ ಟೆಂಡರ್ ಪದ್ಧತಿಯಲ್ಲಿ ಟೆಂಡರ್ನವರು ಮತ್ತು ಅಧಿಕಾರಿಗಳು ಸೇರಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡುತ್ತಿದ್ದಾರೆ ಎಂದು ಇಎಸ್ಐ ಆಸ್ಪತ್ರೆಯ ದಿನಗೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಭಗವಾನೇ ಭೋವಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ಆರೋಪಿಸಿದ್ದಾರೆ. ಇಎಸ್ಐಸಿ ಆಸ್ಪತ್ರೆ ದಿನಗೂಲಿ ಕಾರ್ಮಿಕ ಸಂಘದ ಅಧ್ಯಕ್ಷ ಮತ್ತು ಹೈದರಾಬಾದ್ ಕರ್ನಾಟಕ ಭೋವಿ ಜನಸೇವಾ ಸಂಘದ ಅಧ್ಯಕ್ಷ ಭಗವಾನ್ ಭೋವಿ ಅಂತ ನಮ್ಮ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಈ ಗುತ್ತಿಗೆ ಆಧಾರ ಮೇಲೆ ಏನು ಕೆಲಸ ತೊಗೊಂತಾರೆ ಮತ್ತು ಗುತ್ತಿಗೆ ಆಧಾರ ಮೇಲೆ ಕೆಲಸ ತೊಗೊಂಡು ಒಬ್ಬರಿಗೂ ಫ್ರೀಯಾಗಿ ದವಾಖಾನಿಗೆ ಇದುವರೆಗೆ ತೊಗೊಂಡಿಲ್ಲ. ಮತ್ತು ಈಗೇನು ವೆಕೆನ್ಸಿ ಈಗ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಅಂಥೇಳಿ ಒಂದು ಟೆಂಡರ್ ಇತ್ತು ಬೆಂಗಳೂರದು, ಆ ಟೆಂಡರ್ದವರು 192 ಮಂದಿದು ಟೆಂಡರ್ ಇತ್ತು. ಅವ್ರ ಸ್ಲಿಪ್ 192 ಮಂದಿದು ಪಗಾರ 27 ಲಕ್ಷ ಪ್ರತಿ ತಿಂಗಳು ಆಗ್ತಿತ್ತು. ಇವರು 60 ಮಂದಿದು ಅಷ್ಟೇ ಪಗಾರ ಕೊಟ್ಟರು, 132 ಮಂದಿದು ಪಗಾರ ಪ್ರತಿ ತಿಂಗಳ 18,56,000 ಚಿಲ್ಲರ್ ಅವರು ಅಧಿಕಾರಿಗಳು ಮತ್ತು ಟೆಂಡರ್ದವರು ನುಂಗಿದರು. ಮತ್ತು ಪಗಾರ 8 ಲಕ್ಷ ಚಿಲ್ಲರ್ ಅಷ್ಟೇ ಕೊಟ್ಟರು 60 ಮಂದಿದು. ಟೋಟಲ್ ಅವ್ರದ್ದು 1.5 ವರ್ಷ ಟೆಂಡರ್ ಇತ್ತು, 3,36,000 ಚಿಲ್ಲರ್ದು ಅಮೌಂಟ್. ಇವರು ಎಲ್ಲರೂ ಗುತ್ತಿಗೆದಾರ ಮತ್ತು ಅಧಿಕಾರಿಗಳು ಸೇರಿ ಅದು ನುಂಗ್ಯಾರ. ಅದನ್ನು ನಾನು ಪರಿಶೀಲನೆ ಮಾಡಿ ಪೂರ ಅದನ್ನು ಸುಬುದ್ಧ ಸಂಘಟ ನಾನು ಲೋಕಾಯುಕ್ತ ಎಸ್ ಪಿ ಅವ್ರ ಕಡೆಯಿಂದ ಹೋಗಿ ಎಲ್ಲ ಕಾನೂನುಬದ್ಧವಾಗಿ ಅದು ಎಫ್ಐಆರ್ನು ಮಾಡಿದ್ವಿ, ಕಂಪ್ಲೇಂಟ್ನು ಮಾಡಿದ್ವಿ. ಅದು ಇದುವರೆಗೆ ಇನ್ಕ್ವೈರಿ ಆಗಿಲ್ಲ. ಲೋಕಾಯುಕ್ತ ಎಸ್ ಪಿ ಕೇಳಿದ್ರೆ ಅದು ನನಗೆ ಬರಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಆಗ್ತಿದ್ರೆ ಅದು ಬೇರೆದವ್ರಿಗೆ ಬರ್ತಂದ್ರೆ ಅವ್ರಿಗೆ ಕೇಳಿದ್ರೆ ಇವ್ರ ಮೇಲೆ ಹಾಕ್ತಾರೆ. ಈ ದವಾಖಾನೆಗೆ ಇದು ಒಂದೇ ಟೆಂಡರ್ದು 3 ಕೋಟಿ ಚಿಲ್ಲರ್ ಹಗರಣ ಅದು, 4-5 ಟೆಂಡರ್ ಅವ. ಈ ಇಷ್ಟು ಟೆಂಡರ್ಗಳು ಎಷ್ಟು ಕೋಟಿ ಹಗರಣ ಇರಬೇಕು ನೀವು ಲೆಕ್ಕ ಹಾಕಬೇಕು. ಇದ್ರಾಗೆಲ್ಲ ರಾಜಕಾರಣಿ ದೊಡ್ಡವ್ರು ರಾಜಕಾರಣಿ ಮಂದಿ ಅಧಿಕಾರಿಗಳು ಟೆಂಡರ್ದವ್ರು ಭಾಳ ದೊಡ್ಡ ನಮ್ಮ ಪ್ರಮಾಣದಾಗ ಶಾಮೀಲ್ ಅದಾರ. ವಿಜಯ್ ಕುಮಾರ್ ಡೆಪ್ಯೂಟಿ ಡೈರೆಕ್ಟರ್ ಮೆಡಿಕಲ್ ಕಾಲೇಜ್ ಮೊದಲು ಅವ್ರು ಇದ್ದಾಗ ಬರೀ ಪೇಷಂಟ್ ಎಷ್ಟಿದ್ದು 20 ಪೇಷಂಟ್ ಇದ್ದು ದವಾಖಾನೆ.
ಈಗ ನಾವು 95% ಸಬ್ಸಿಡಿ ಮಾಡಿ ಈಗ ಸುಮಾರು 4-500 ಪೇಷಂಟ್ ತಿಂಗಳ ದಿನಕ್ಕೆ ಟರ್ನ್ ಓವರ್ ಅಂತ. ಈಗ ಇಷ್ಟು ದವಾಖಾನೆ ನಡೀತು ಅಂದ್ರೆ ಒಂದು ವೇಕೆನ್ಸಿ ಹೆಚ್ಚಿಗೆ ಮಾಡಿಲ್ಲ ಇವರು. ಮೊದಲೇನು ವಿಜಯಕುಮಾರ್ ಡೆಪ್ಯೂಟಿ ಡೈರೆಕ್ಟರ್ ಮೆಡಿಕಲ್ ಕಾಲೇಜ್ ಏನು ಅವ್ರು ಮಾಡಿದ್ರು ಅಷ್ಟೇ ವೇಕೆನ್ಸಿ ಅವ, ಬರೀ 20 ಪೇಷೆಂಟ್ ಇದ್ದು ವೇಕೆನ್ಸಿ ಹೆಚ್ಚಿಗೆ ಮಾಡೋಕ್ಕೂ ತಯಾರಿಲ್ಲ. ಈಗ ಸುಮಾರು ಕ್ವಾರ್ಟರ್ಸ್ಗಳು ಇನ್ನಿತರ ಬಿಲ್ಡಿಂಗ್ ದವಾಖಾನೆ ಪೂರ ಚಾಲು ಆಲರ ಬಟ್ಟಿಗೆ ಪೂರ ಬಿದ್ದು ಹಾಳಾಗಿ ಹೋಗ್ತಾ ಇದ್ದಾರೆ. ಈಗ ಡಿ ಜಿ ಅವ್ರು ಬರಾಕತ್ತಾರೆ 27 ತಾರೀಕಿಗೆ, ನಾಳೆನೆ ಬರಾಕತ್ತಾರೆ. ಅವರು ಡಿ ಜಿ ಅವ್ರು ಆಗ ಪ್ರಮಾಣಿಕಿದ್ರು, ಅವರು ಏನಾರು ಈ ದವಾಖಾನೆ ಬಗ್ಗೆ ಅರಿವು ಇತ್ತಂದ್ರೆ ಅವರು ದವಾಖಾನೆ ಮುಂದೆ ತಿರುಗಾಡಬಾರ್ದು, ಪೂರ ಹಿಂದೆ ಎಲ್ಲ ತಿರುಗಾಡಿ ನೋಡಬೇಕು ಏನೇನು ಆಗಕತ್ತದ. ಒಂದು ಬಿಲ್ಡಿಂಗ್ದಾಗ ತಿರುಗಾಡಿ ನೋಡಬೇಕು. ಸುಮಾರು 65-70% ಬಿಲ್ಡಿಂಗ್ ಹಾಳಾಗಿ ಹೋಗತ್ತದ. ಈಗ ನಡೆದಿದ್ದೆ ದವಾಖಾನೆ ಎಷ್ಟು ನಡೆದದ, 35-40% ದವಾಖಾನೆ ನಡೆದ, ಇನ್ನೂ 60% ದವಾಖಾನೆ ಪೂರ ಖಾಲಿ ಅದ. ನಮ್ಮ ದವಾಖಾನೆ ದಿನಕ್ಕೆ 1.5-2 crore ರೂಪಾಯಿ ಖರ್ಚು. ಈ ದವಾಖಾನೆಯಾಗ ಟ್ರೀಟ್ಮೆಂಟ್ ನೀವು ಹೋರಿ ಯಾರು ಹೋದಾಗ 10 rupees ಒ ಪಿ ಡಿ ಅದ, ಬೆಡ್ ಚಾರ್ಜ್ 10 rupees ಅದ. ಬರೀ ಬಿಲ್ಡಿಂಗ್ ಇರಾಕಟ್ಟೆ ಫ್ರೀ ಅದ, ಒಳಗೆ ಏನೂ ಟ್ರೀಟ್ಮೆಂಟ್ ಇಲ್ಲ. ಅಲ್ಲಿ 75-80% ಹೊರಗಡೆ ಬರ್ಕೊ ಕೊಡ್ತಾರೆ. ಇಷ್ಟು ದೊಡ್ಡ ದವಾಖಾನೆ ಅದ, ಮಹತ್ವದ ಯಾವ ಆಪ್ರೇಷನ್ ಇರಲಿಲ್ಲ, ಹೈಟೆಕ್ ಯಾವುದು ಟ್ರೀಟ್ಮೆಂಟ್ ಇಲ್ಲ. ಈ ದವಾಖಾನೆಯಾಗ ಡಾಕ್ಟರ್ಗಳು ಇಷ್ಟು ಅದಾರ, ತಿಂಗಳ ಒಬ್ಬೊಬ್ಬರಿಗೆ 1.5-2 lakh ಪಗಾರ ಅದ. ಇವ್ರು ಹೊರಗಡೆ ಬರ್ಕೊಡ್ತಿದ್ರು, ಒಬ್ಬೇ ಡಾಕ್ಟರ್ ಸಾಕಲ್ಲ, ಇಷ್ಟು ಡಾಕ್ಟರ್ ಇದಕ್ಕೆ ಬೇಕು, ಇಷ್ಟು ಮಂದಿ ಅದಕ್ಕೆ ಬೇಕು. ಆ್ಯಕ್ಚುಲಿ ಇದು ದವಾಖಾನೆ ಹಿಂದೇನದ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡದ. ಈ ದವಾಖಾನೆ ಬರೀ ಲೂಟಿ ಮಾಡೋಕ್ಕಿಟ್ರೆ ಕಾರ್ಮಿಕ ಸಲುವಾಗಿನೂ ಇಲ್ಲ ಇದು, ಇದು ಮತ್ತು ನಮ್ಮ ಪೇಷೆಂಟ್ ಸಲುವಾಗಿನೂ ಇಲ್ಲ, ಇದು ದವಾಖಾನೆ ಲೂಟಿ ಮಾಡೋಕ್ಕದ. ನಾನು ಇದು 200 crore ಹಗರಣ ಸುಬ್ಬುತ್ತು ಸಂಘಟ್ ಹಿಡಿದ್ರು, ಅದು ಈಗ ಇನ್ನೊಬ್ಬರು ಆ ಡೀನ್ ತೆಗೆದು ಇನ್ನೊಬ್ಬ ಡೀನ್ ಬಂದಾರ. ಈ ಡೀನ್ ಇಂಥ ಖತರ್ನಾಕ್ ಮನುಷ್ಯನ, ಅವರು ಪೊಲೀಸರು ನೋಟಿಸ್ ಕಳಿಸಿದ್ರು ಉತ್ತರ ಕೊಡಲ್ಲ, ನಾವು 100 letters ಬರೆದು 1 letter ಉತ್ತರ ಕೊಡಲ್ಲ, ಕೇಳಕ್ಕೆ ಹೋದ್ರೆ ನಾ ಬಿ ಜೆ ಇದ್ದೀನಿ ಬರಬೇಡ ಅಂತ ಹೇಳಿದ್ರಂತಾನೆ. ಯಾರು ಕೇಳಿದ್ರು ಬರಬೇಡ ಅಂತಾನೆ. ಒಬ್ಬ ಡೀನ್ ದವಾಖಾನೆ ಇದು ಜವಾಬ್ದಾರಿ ಮನುಷ್ಯ ಡೀನ್, ಸಣ್ಣವ್ರಿಗೂ ಏನೇ ಪ್ರಾಬ್ಲಮ್ ಆಗಲಿ ದೊಡ್ಡವ್ರಿಗಾಗಲಿ ಕೇಳಬೇಕು, ಏನದ ಪ್ರಾಬ್ಲಮ್ ತಿಳ್ಕೊಬೇಕು. ಒಬ್ರಿಗೆ ಒಳಗೆ ಬರ್ಕೊಡಲ್ಲ, ಒಬ್ರಿಗೆ ಮಾತಾಡ್ಕೊಡಲ್ಲ, ಯಾವ್ಯಾವ ಸ್ಟ್ರೈಕ್ ಈಗ ಮಾಡಿ ಹೊರಗೆ ಮಾಡ್ರಿ ಅಂತಾನೆ. ದೊಡ್ಡ ದೊಡ್ಡ ರಾಜಕಾರಣ ಮಂದಿ ಸಂಗತಿ ಇನ್ವಾಲ್ವ್ ಅದ, ಇವರೆಲ್ಲ ಇವನಿಗೆ ಮಾತಾಡ್ಕೊಂಡು ಇವ್ರು ರಾಜಕಾರಣ ಮಂದಿ ಇವನಿಗೆ ಇಲ್ಲಿ ಡ್ಯೂಟಿ ಹಾಕ್ಯಾರ. ಈ ಡೀನ್ ಪರ್ಮಿನ್ ಡೀನ್ ನೀವು, ಪರ್ಮಿನ್ ಡೀನ್ ಅದು ಎಷ್ಟು ಒಳ್ಳೆಯ ಗುಣ ಇರಬೇಕು, ಎಷ್ಟು ಒಳ್ಳೆ ರೀತಿಯಲ್ಲಿ ನೀವು ಜನರಿಗೆ ಸ್ಪಂದಿಸಬೇಕು. ನಾನೇ ಭೇಟಿ ಆಗಲಿಕ್ಕೆ ಸುಮಾರು 10 times ಹೋಗಿದ್ದೆ ನಾನು, ಇವ್ರ ಸಮಸ್ಯೆಗಳು ತಿಳಿಸ್ಬೇಕು, 1 letter ಉತ್ತರ ಹಾಕೊಳ್ಳೆ ಕೇಳಬೇಕಂದ್ರೆ ನನಗೆ 10 times ಅವ್ರು ಸೆಕ್ಯೂರಿಟಿ ಹಚ್ಚಿ ವಾಪಸ್ ಆಗಿ ನನ್ನ ದವಾಖಾನೆ ನನಗೆ ವಾಪಸ್ ಹಾಕಿದ್ರೆ ಆನ್ ಮನುಷ್ಯನ ಗತಿ ಏನು, ಆನ್ ಮನುಷ್ಯ ಹ್ಯಾಂಗ ಇರ್ಬಲ್ ಕೆಲಸ ತಗೋತಾನೆ. ಈಗ ಎನ್ನೋ ಟೆಂಡರ್ ಒಂದು ಚೇಂಜ್ ಆಯಿತು, ಟೆಂಡರ್ ಅದು ಬೇರೆ ಬಂದ ವಿನಾಯಕ್ ಟೆಂಡರ್ ಅಂತ ಬಿಜಾಪುರದವರು, ಅವರು ಹೆಡ್ ಆಫೀಸ್ ಬೆಂಗಳೂರು ಅದ. ಅದ್ರಾಗ ಏನು ಮಾಡಿದರು, ಹೊಳ್ಳಿ ಅದೇ ಹುದ್ದೆದಾಗ ಇರಬೇಕಾದ್ರೆ 15,000 rupees ಕೇಳಿದರು. ಅವರು ಕೊಟ್ಟರು ಕೆಲವರು, ಕೊಟ್ಟು ಬಳಕ ಕೆಲವರು ಏನು ಮಾಡಿಬಿಟ್ರು, ಒಂದು 3 ಇಷ್ಟ ಅಂತ ಅದಕ್ಕೆ 5 years ಸೇವೆ ಸಲ್ಲಿಸ್ಯಾರ ಅವರು. ಅವ್ರು ನಾವು ಕೊಡಲ್ಲ, ನಾವು ಯಾಕೆ ಕೊಡ್ಬೇಕು, ನಮ್ದು ಏನು ತಪ್ಪದ, ನಾವು ಇಷ್ಟೆಲ್ಲ ದುಡಿಯೋರಿದ್ದು ನಾವು ಯಾಕೆ ಕೊಡ್ಬೇಕಂತ ಅವ್ರು ಅಂದಿದ್ದಕ್ಕೆ ರವಿ ದೊಡ್ಡಮನಿ ಗೀತಾ ಮತ್ತು ಮಲ್ಲಮ್ಮ ಅಂತ 3 ಕೆಲಸದಿಂದ ತೆಗೆದಾಕಿದ್ರು. ಅವರು ರೋಡ್ ರೋಡ್ ತಿಳಿಯಕತ್ತಾರ, ಅವ್ರಿಗೆ ಏನರ ಪ್ರೆಸ್ಮೆಂಟು ಮಾಡಬೇಕು, ಎಲ್ಲರ ಕಂಪ್ಲೇಂಟ್ ಕೊಡಬೇಕಂತ ಅವೆಲ್ಲ ಜೀವದ ಬೆದರಿಕೆ ಹಾಕ್ತಾರೆ ಇವರು. ಈಗ ದವಾಖಾನೆಯಾಗ ಏನದ, ಬರೀ ಗುಂಡಾಗರ್ದಿ ಗುಂಡ ಇದು ಅದ. ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್ ದವಾಖಾನೆ ಇದು, ಸ್ಟೇಟ್ ಗೌರ್ಮೆಂಟ್ ಅಲ್ಲ. ಇಲ್ಲಿ ಪೊಲೀಸ್ ಕೇಸ್ ಇದ್ದವ್ರನ್ನ ಅಲ್ಲಿ ಕೆಲಸಕ್ಕೆ ತೊಗೋಬಾರ್ದು. ಪೊಲೀಸ್ ಕೇಸ್ ಯಾರ ಮ್ಯಾಗ ಅವರೇ ಉನ್ನತ ಹುದ್ದೆಯಲ್ಲಿ ಅದರ ಅವ್ರ ಪ್ರಮಾಣ ಜನ ತೆಗಿಲಿಕ್ಕತ್ತಾರ ಅಂದ್ರೆ ಈ ದವಾಖಾನೆ ಯಾರು ಕೇಳೋರಿಲ್ಲ. ಇಷ್ಟು ಪೊಲೀಸ್, ಇಷ್ಟು CBI, ಇಷ್ಟು ಜನ ಅದರಲ್ಲ, ಇವರೆಲ್ಲ ಮತ್ಲಬ್ಯರ, ಇದೆಲ್ಲ ಮತ್ಲಬ್ಬಿದಿಂದಾದ ಇದು. ಇದು ಏನದ, ಬರೀ ದುಡ್ಡು ತಿನ್ನ ಸಲುವಾಗಿದ್ರು ರಾಜಕಾರಣಿ ಮಂದಿ ಕೆಲಸ ಅದ, ಪ್ರಮಾಣ ತಿನ್ನ ಕೆಲಸ ಇಲ್ಲ. ನೀನು ನಿಜವಾಗಿ ಹೇಳ್ತೀನಿ, ಈ ದವಾಖಾನೆಗೆ ಏನು ಟ್ರೀಟ್ಮೆಂಟ್ ಸರಿ ಇಲ್ಲ, ಒಂದು ಯಾವುದೂ ಇದು ಇಲ್ಲ. ಇದು ಬರೀ ಮುಚ್ಚಾಕಿ ದವಾಖಾನೆ ಮಂದಿಗೆ ರೂಟಿ ಮಾಡಕ್ಕೆ ಇದು ಅನುಕೂಲ ಮಾಡಿ ಕೊಟ್ಟಕ್ಕೆ ಇದು ದವಾಖಾನೆ ಆ ರೀತಿ ಬಳಸಾಕತ್ತಾರ. ನಿಜವಾಗಿ ಹೇಳ್ತೀನಿ, ನಾನು ಒಬ್ಬರಿಗೆ ಲೆಟರ್ ಕಳಿಸಿಲ್ಲ, ಸುಮಾರು 150 letters ಕಳಿಸಿದೆ. ಬೆಂಗಳೂರು CBI, ದಿಲ್ಲಿ CBI, ಗುಲ್ಬರ್ಗ ಎಲ್ಲರೂ ನಮಗೆ ಹಿಂಬಾರ ಏನು ಬರ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧ ಪಡಲ್ಲ ಅಂತೇಳಿ. ಇದು ದವಾಖಾನೆ ಸೆಂಟ್ರಲ್ ಗೌರ್ಮೆಂಟ್ ದಿಲ್ಲಿ ಆಗಿಲ್ಲ, ಇದು ಗುಲ್ಬರ್ಗದಾಗ ಅದ. ಇದು ಗುಲ್ಬರ್ಗದಾಗ ಯಾರು ಒಬ್ಬರು ಭ್ರಷ್ಟಾಚಾರ ಆದ್ರೆ ಅದು ಕುರು ಮಾಡಿ ತೋರಿಸ್ಬೇಕು, ಇಂಥವ್ರಿಗೆ ಸಂಬಂಧ ಪಡ್ತಾ ಅಂತೇಳಿ ಒಬ್ಬರು ತೋರ್ಸಕ್ಕೆ ತಯಾರಿಲ್ಲ. ಈ ದವಾಖಾನೆಯಾಗ ನಾನು ಹೇಳಲ್ಲ, ನಾನು ಸ್ವಂತದ್ದೇ ಹೇಳ್ತೀನಿ ನಾನು ನಿಮಗೆ. ನಾನು ಅಧ್ಯಕ್ಷ ಆಗಿ 4-5 years ಸಮೀಪ ಆಗತ್ತದ. ನಾನು ಎಷ್ಟೋ ವೇಕೆನ್ಸಿ ಚಾಲು ಹೆಚ್ಚಿಗೆ ಮಾಡಿಸ್ದೆ, ಏನೇನೋ ಅಭಿವೃದ್ಧಿ ಮಾಡಿಸ್ದೆ, 95% ಸಬ್ಸಿಡಿ ಮಾಡಿದೆ, ಇಂಥವೆಲ್ಲ ಪತ್ರಿಕಾ ಮಾಧ್ಯಮದ ಇದ್ದೀರಿ. ನಂದೇ ಇವರು 100 ನಾನು ಅದಕ್ಕೆ ಯಾರಿಗಾರ ಕೆಲಸಕ್ಕೆ ತೋರಿ ಅಂತ ಡಾಕ್ಯುಮೆಂಟ್ಸ್ ಕಳಿಸ್ರಿ. ನನ್ನವರೇ ಇದುವರೆಗೂ ಒಬ್ಬರಿಗೆ ತೊಗೊಂಡಿಲ್ಲ ಇವರು. ನನ್ನವರಿಗೆ ಬಕ್ತಿದ್ದು ದುಡ್ಡಿನ ಮೇಲೆ ದವಾಖಾನೆ ಅದ, ದುಡ್ಡು ಕೊಟ್ಟರು ಅಷ್ಟೇ ತೋತಾರೆ ಇವರು. ಇದರಲ್ಲಿ ಹಿಂಗೆ ಮಾಡಬೇಕು, ಖರೀ ಇದು ಗೌರ್ಮೆಂಟ್ನಾಗ ತಾಕತ್ತಿತ್ತು, ರಾಜಕಾರಣ ಮಂದಿ ಪ್ರಮಾಣಕ್ಕಿದ್ರು, ಆಫೀಸರ್ ಪ್ರಮಾಣಕ್ಕಿದ್ರು ಬಂದೇಳಿ ಅಂದ್ರೆ ನೀವು ಇಷ್ಟೇ ತಿಳ್ಕೊರಿ. ನಾನು ಕಾರ್ಮಿಕ ಅಧ್ಯಕ್ಷೆ, ನಾನು ನಿಮ್ಗೆ ಗೊತ್ತ, 100,000 rupees ನಾನು ಖರ್ಚು ಮಾಡ್ಕೊಂಡು ಈ ದವಾಖಾನೆ ಅಭಿವೃದ್ಧಿ ಮಾಡಕ್ಕೆ ಇಷ್ಟು ದೊಡ್ಡ ಸಂಘಟನೆ ಮಾಡ್ಕೊಂಡು ಹೊಂಟಿ, ನಂದೇ ಒಬ್ಬರಿಗೆ ತೊಗೊಂಡಿಲ್ಲ ಅಂದ್ರೆ ಯಾವ ಆನ್ ಮನುಷ್ಯ ಅವ್ರು ಯಾರಿಗೆ ದವಾಖಾನೆ ತೊಗೋತಾರೆ ಇವರು?
ಒಬ್ಬೊಬ್ರಿಗೆ ಎಷ್ಟು 80,000 ₹1,50,000 ಈ ದವಾಖಾನೆ ಇಡೀ ದವಾಖಾನೆ ಒಬ್ಬರಿಗೂ ಫ್ರೀ ತೊಗೊಂಡಿಲ್ಲ. ಕೆಲವು ಫಾಲ್ತುಗು ಗುಂಡಾಗಳು ಸಲಿಗಾರಲ್ಲಿ ಅವು ಏನು ಮಾಡ್ತಾವೆ, ಕರ್ಕೊಂಡು ತಂದು ಮಂದಿಗೆ ಅಂದಿಸ್ತಾವೆ, ಅವು ಜೀವ ಧಮಕಿ ಆಗ್ತಾವೆ. ನಾನು ನಿಜವಾಗಿ ಹೇಳ್ತೀನಿ, ಈ ದವಾಖಾನೆ ಯಾರಿಗೇರಿ ನಮ್ಮವ್ರಿಗೆ ನಮಗಾಗಲಿ ಇನ್ನೊಬ್ಬರೇ ಆಗಲಿ ಜೀವಕ್ಕೆ ಧೋಖಾ ಆದಲ್ಲಿ ಸಂಪೂರ್ಣ ಯಾರು ಜವಾಬ್ದಾರ ಅಂದ್ರೆ ಅಲ್ಲಿ ಏನು ಗುಂಡಾಗಳು ಏನು ಕೇಸ್ಗಳಿದ್ರು ಅಲ್ಲಿ ನೌಕರಿ ಮಾಡ್ತಾರೆ ಅವ್ರು ಜವಾಬ್ದಾರ. ಇವರು ಗುಂಡಾಗಳು ಸಲಿವೆ ದವಾಖಾನೆ ಪೂರ ಬರ್ಬಾದ್ ಮಾಡಿಟ್ರೆ. ಈ ದವಾಖಾನೆಯಲ್ಲಿ ಸತತ್ ಪೊಲೀಸ್ ಮತ್ತು CBI ಕಾನೂನು ಪ್ರಕಾರ ಇನ್ಕ್ವೈರಿ ಮಾಡಿ, ಇನ್ಲೀಗಲಿ ಬೇಡ. ಈ ಎಷ್ಟು ಹಗರಣಗಳಿದ್ರು ಒಂದು ಇನ್ಕ್ವೈರಿ ಆಗಲ್ಲ, ಒಂದು ಅದು ಪ್ರೂವ್ ಆಗಲ್ಲ ಅಂದ್ರೆ ಈ ದವಾಖಾನೆ ಇದು ಮುಂದೆ ಅಭಿವೃದ್ಧಿ ಆಗಲ್ಲ, ಸಾಧ್ಯ ಇಲ್ಲ. ಸರ್ಕಾರದಾಗ ತಾಕತ್ತದ, ಇಂಥ ರಾಜಕಾರಣಿ ಮಂದಿಗೆ ತಾಕತ್ತದ, ಇವರೆಲ್ಲ ದೊಡ್ಡ ದೊಡ್ಡ ಮಂದಿ ಇನ್ವಾಲ್ವ್ ಆಗ್ಯಾರ. ಈ ದವಾಖಾನೆ ಅಭಿವೃದ್ಧಿ ಆದಕ್ಕೆ ಇನ್ನು ಮುಂದೆ ಸರಿಯಾಗಿ ಪರಿಶೀಲನೆ ಮಾಡಿ ಈ ದವಾಖಾನೆ ಅಭಿವೃದ್ಧಿ ಮಾಡ್ಬೇಕಂತೀನಿ ನಾನು. ಒಂದು ವೇಳೆ ಮಾಡದೇ ಇದ್ದಲ್ಲಿ ನಾವು ಭಾಳ ದೊಡ್ಡ ಹೈದರಾಬಾದ್ ಕರ್ನಾಟಕದ ಎಲ್ಲ ಜನರಿಗೆ ಕರೆಸಿ ಪೂರ್ಣ ದವಾಖಾನೆ ಮುಚ್ಚಾಕ್ಬೇಕಾಗ್ತವೆ. ಯಾಕಂದ್ರೆ ದವಾಖಾನೆಗೆ ಟ್ರೀಟ್ಮೆಂಟ್ ಇಲ್ಲ, ಮತ್ತು ಅಲ್ಲಿ ದವಾಖಾನೆಗೆ ಬರೆದು ಕೊಡ್ಲಾಕ 20-30-50 ಡಾಕ್ಟರ್ ಎದಕ್ಕೆ ಬೇಕು ರೀ? ಅಡಿಚಡಿದ 3-3 ಲಕ್ಷ ಪಗಾರ ಅದ, ಬರೀ ಹೊರಗಿನ ಬರ್ ಕೊಡ್ತಾರೆ. 50-75% ಬರ್ ಕೊಡ್ತಾರೆ. ಈ ದವಾಖಾನೆ ಇದು ಅಭಿವೃದ್ಧಿ ಆಗಬೇಕಾಗಿತ್ತು. ಇನ್ನೊಂದು ಏನದ, ಈ ದವಾಖಾನೆ ಅಭಿವೃದ್ಧಿ ಆಗ್ಬೇಕು, ಈಗ ಏನು ಇದ್ದು ಯಾವ ಕಾರ್ಮಿಕರು ಹರಡ 50-60% ಜನ ಹೆಚ್ಚಿಗೆ ಮಾಡಿದ್ರು. ಯಾಕಂದ್ರೆ ಕಾರ್ಮಿಕರಿಂದ ದವಾಖಾನೆ ಚಾಲೋಕೆ ಆಗಲ್ಲ. ಈಗ 95% ಸಬ್ಸಿಡಿ ಅದ, ಅದು ಸಂಪೂರ್ಣ ಏನದ ಹೊರಗಿನ ಒಂದು ಗೋಳಿ ಬರ್ಕೊಳ್ಳೋದು, ಎಲ್ಲ ಇಲ್ಲೇ ಕೊಡಬೇಕು ಅವ್ರ ಗೋಳಿಗಳು. ಈ ರೀತಿ ಮಾಡಬೇಕು ಅಂದೇಳಿ ದವಾಖಾನೆ ಏನೇ ಒಂದು ದೊಡ್ಡ ದೊಡ್ಡ ಪ್ರಾಬ್ಲಮ್ ಅದು ಏನೇ ಆದ್ರೂ ಈ ಮೇಲ್ಕಾಣಿಸಿ ನಿಮ್ಗೆ ಹೇಳಿದ್ದೆ ನಾ, ಇವರೇ ಜವಾಬ್ದಾರ. ಇವ್ರು ಯಾರಿಗೂ ಇಷ್ಟು ಕಾರ್ಮಿಕರಿಗೆ ಮುದ್ದಿ ಮಾಡಿಟ್ರು, ಅಂಜಿಸಿ ಅಂಜಿಸಿ ಇವ್ರ ಬಳಿ ತಾಕತ್ತಿತ್ತವ್ರು ಕೇಸ್ ಇದ್ದವ್ರು ಈ ಸದ್ಯ ತೆಗೆದಾಕ್ಬೇಕು, ನಾಳೆನೇ ಇನ್ಕ್ವೈರಿ ಮಾಡಿ ತೆಗೆದಾಕ್ಬೇಕು. ಅದು ಕೆಲಸ ಯಾರು ಮಾಡಿ, ಪೊಲೀಸ್ನವರು, ಜಿಲ್ಲಾ ಅಧಿಕಾರಿಗಳು ಇವರೆಲ್ಲ ಮಾಡಿ ಇಮಿಡಿಯೇಟ್ಲಿ ಅದು ಅದಕ್ಕೆ ಕೆಲಸ ಮಾಡಬೇಕು. ದವಾಖಾನೆ ಅಭಿವೃದ್ಧಿ ಮಾಡೋಕ್ಕೆ ಏನು ಸಾಧ್ಯ ಅದ ಎಲ್ಲ ಕಲ್ತು ಮಾಡಬೇಕು ಅಂತೇಳಿ ನಾನು ನನ್ನೊಂದು ಕೋರಿಕೆ ಇದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.